ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನಾರ್ ಕೌಶಲ್. ಇವತ್ತು ನಾವು ಇಲ್ಲಿ SDA 2018ರ Paper 2 ಜನರಲ್ ಇಂಗ್ಲೀಷ್ ಪೇಪರ್ನ ಇವತ್ತು ಇಲ್ಲಿ ಅಫಿಷಿಯಲ್ ಕ್ಯಾನ್ಸರ್ನ ಕೊಡ್ತಾ ಇದ್ದೇನೆ. ಇದು ನಿಮಗೆ ಮುಂದಿನ ಕ್ವಶನ್ ಪೇಪರ್ಗಳು ಯಾವ ರೀತಿ ಬರ್ತದೆ ಅಂತ ನಿಮಗೆ ಅನಾಲಿಸಿಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಅಫಿಷಿಯಲ್ ಕ್ಯಾನ್ಸರ್ನ ಕೊಡ್ತೇನೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಇಲ್ಲಿ ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಫಸ್ಟು 1ರಿಂದ 7ನೇ ಕ್ವಶನ್ವರೆಗೂ ಅದನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಅದನ್ನು ಫಾಲೋ ಮಾಡಿ 1ರಿಂದ 7ನೇ ಕ್ವಶನ್ವರೆಗೂ ಆನ್ಸರ್ ಮಾಡಬೇಕಾಗ್ತದೆ. 1 to 7 ಫಾರ್ ಕ್ವಶನ್ ನಂಬರ್ 1 to 7, ಎನ್ ಏಡಿಯಮ್ ಆರ್ ಫ್ರೇಸ್ ಆಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಯು ಹ್ಯಾವ್ ಟು ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೈನ್ಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಟ್ ಆ್ಯಂಡ್ ಶೇರ್ ದಿ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಒನ್ಸ್ ಇನ್ ಎ ಬ್ಲೂ ಮೂನ್. ಅಂದರೆ ಏನು, ತೇಜಸ್ಸು ಕರಾಟೆ ಕ್ಲಾಸಸ್ಸನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೊಮ್ಮೆ ಅದನ್ನು ಅಟೆಂಡ್ ಮಾಡ್ತಾನೆ ಅಂತೇಳಿ. ಅದರ ಅರ್ಥ ಇಲ್ಲಿ ನೋಡಿದ್ರೆ ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ರೇರ್ಲಿ ಅಂತ ಅರ್ಥ. ಓಕೆ, ಆಪ್ಷನ್ 2 ಇದೇ ರೀತಿಯಾಗಿ ನೀವು ಬೇರೆಯವನ್ನ ಅಟೆಂಡ್ ಮಾಡಬೇಕಾದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ದ ಆನ್ಸರ್ ಈಸ್ ಆಪ್ಷನ್ 2, ಆಸ್ ದಿ ಅಂಡರ್ಲೈನ್ಡ್ ಪಾರ್ಟ್ ಮೀನ್ಸ್ ರೇರ್ ಅಕರೆನ್ಸ್ ಆಫ್ ಸಮಥಿಂಗ್. ಸೊ ಯು ಹ್ಯಾವ್ ಟು ಚೂಸ್ ಆಪ್ಷನ್ 2 ಆ್ಯಂಡ್ ಶೇರ್ ದಿ ಕರೆಸ್ಪಾಂಡಿಂಗ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್ ಅಂತೇಳಿ. ಇದೇ ರೀತಿಯಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಐ ವಾಸ್ ಗೋಯಿಂಗ್ ಟು ಇನ್ಫಾರ್ಮ್ ಇಸ್ ಎಸ್ಟರ್ಡೇ ಬಟ್ ಐ ಗಾಟ್ ಕೋಲ್ಡ್ ಫೀಟ್. ಅಂದರೆ ಏನು, ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಇಸ್ ಎಸ್ಟರ್ಡೇ ಬಟ್ ಐ ಕುಡ್ ನಾಟ್ ಡೂ ಸೋ ಬಿಕಾಸ್ ಐ ಗಾಟ್ ನರ್ವಸ್ ಆ್ಯಂಡ್ ಅಫ್ರೈಡ್ ಅಂತೇಳಿ. ಓಕೆ, ಎರಡನೇ ಪ್ರಶ್ನೆ, ಇಟ್ ಈಸ್ ಟೈಮ್ ಟು ಪುಟ್ ಯುವರ್ ಹ್ಯಾಂಡ್ ಟು ದಿ ಫ್ಲೋ. ಓಕೆ, ಅಂದರೆ ಇಟ್ ಈಸ್ ದ ಟೈಮ್ ಟು ಗೆಟ್ ರೆಡಿ ಆ್ಯಂಡ್ ಸ್ಟಾರ್ಟ್ ದಿ ವರ್ಕ್ ಅಂತ. ಮೂರನೇ ಪ್ರಶ್ನೆ, ಶೀಲಾ ಪ್ರಿಫರ್ಡ್ ಟು ಸ್ವಿಮ್ ವಿತ್ ದಿ ಟೈಡ್. ಅಂದರೆ ಅರ್ಥ, ಶೀಲಾ ಪ್ರಿಫರ್ಡ್ ಟು ಗೋ ಅಲಾಂಗ್ ವಿತ್ ಪ್ರಿವೇಲಿಂಗ್ ಆರ್ ಮೆಜಾರಿಟಿ ಒಪಿನಿಯನ್ ಅಂತ ಅರ್ಥ. ದ ಸ್ಪೈ ಕ್ಯಾಪ್ಚರ್ಡ್ ಎಸ್ಟರ್ಡೇ ಈಸ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಇದೆ. ಇದರ ಅರ್ಥ, ದ ಸ್ಪೈ ಕ್ಯಾಪ್ಚರ್ಡ್ ಎಸ್ಟರ್ಡೇ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೀಲ್ ವಿತ್ ಅಂತ ಅರ್ಥ, ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತೇಳಿ. ಐದನೇ ಪ್ರಶ್ನೆ, ಆಲ್ ಥ್ರೂ ದ ಡಿಬೇಟ್ ರಘು ಆಸ್ ಬೀನ್ ಸಿಟಿಂಗ್ ಆನ್ ದಿ ಫೆನ್ಸ್. ಓಕೆ, ಅರ್ಥ ಇದ್ರು, ಆಲ್ ಥ್ರೂ ದ ಡಿಬೇಟ್ ರಘು ವಾಸ್ ನ್ಯೂಟ್ರಲ್ ಆ್ಯಂಡ್ ನಾಟ್ ಟೇಕಿಂಗ್ ಎನಿ ಸೈಡ್ ಅಂತೇಳಿ. ಈಗ ಆರನೇ ಪ್ರಶ್ನೆ, ಇಟ್ ಈಸ್ ಐ ಟೈಮ್ ದಟ್ ವಿ ಶುಡ್ ಬ್ಯೂರಿ ದ ಆಕ್ಟೇಜ್ ಆ್ಯಂಡ್ ವರ್ಕ್ ಫಾರ್ ದಿ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಅರ್ಥ, ಇಟ್ ಇಸ್ ಅ ಹೈ ಟೈಮ್ ದಟ್ ವಿ ಶುಡ್ ಹೆಂಡ್ ಆಸ್ಟಿಲಿಟಿ ಆ್ಯಂಡ್ ವರ್ಕ್ ಫಾರ್ ದಿ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಈಗ ಏಳನೇ ಪ್ರಶ್ನೆ, ಯು ಶುಡ್ ಟಾಕ್ ಟು ಹಿಮ್ ಅಬೌಟ್ ಪುಲ್ಲಿಂಗ್ ಇಸ್ ವೆಯ್ಟ್ ಇನ್ ದ ಪ್ರಾಜೆಕ್ಟ್. ಓಕೆ, ಇದರ ಅರ್ಥ, ಯು ಶುಡ್ ಟಾಕ್ ಟು ಹಿಮ್ ಅಬೌಟ್ ಕಾಂಟ್ರಿಬ್ಯೂಟಿಂಗ್ ಈಸ್ ರೈಟ್ ಫುಲ್ ಶೇರ್ ಆಫ್ ವರ್ಕ್ ಟು ದಿ ಪ್ರಾಜೆಕ್ಟ್ ಅಂತ ಅರ್ಥ. ಈಗ ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಸೂಚನೆಗಳನ್ನು 8ರಿಂದ 15ನೇ ಕ್ವಶನ್ವರೆಗೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಫಾರ್ ಕ್ವಶನ್ ನಂಬರ್ 8 to 15, ಎ ವರ್ಲ್ಡ್ ಈಸ್ ಗಿವನ್ ಫಾಲೋಡ್ ಬೈ 4 ಆಪ್ಷನ್ಸ್. ಯು ಹ್ಯಾವ್ ಟು ಸೆಲೆಕ್ಟ್ ದಿ ಆಪ್ಷನ್ ವಿಚ್ ಎಕ್ಸ್ಪ್ಲೈನ್ಸ್ ದಿ ಮೀನಿಂಗ್ ಆಫ್ ದಿ ವರ್ಲ್ಡ್ ಅಂಡ್ ಮಾರ್ಕ್ ದಿ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ, ಅಲ್ಮಾ ಮ್ಯಾಟರ್. ಓಕೆ, ಅಲ್ಮಾ ಮೇಟರ್. ಓಕೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ, ಅಲ್ಮಾ ಮೇಟರ್ ಮೀನ್ಸ್ ಎ ಸ್ಕೂಲ್ ಯು ಗ್ರ್ಯಾಜುಯೇಟೆಡ್ ಫ್ರಮ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಮಾರ್ಕ್ ದಿ ಸೇಮ್ ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಓಕೆ, ಅದರ ಮೀನಿಂಗು. ಓಕೆ, ಇಲ್ಲಿ ಆಪ್ಷನ್ 2, ಎ ಸ್ಕೂಲ್ ಯು ಗ್ರ್ಯಾಜುಯೇಟೆಡ್ ಫ್ರಮ್ ಹಲ್ಮಾ ಮೇಟರ್. ಓಕೆ, 8ನೇ ಪ್ರಶ್ನೆ ನೋಡೋಣ, ಕೋಕೋಫೋನಿ. ಓಕೆ, ಅನ್ಪ್ಲೆಸೆಂಟ್ ನಾಯ್ಸಸ್ ಅಂತೇಳಿ. ಆಕ್ಸಿಯಮ್ ಸ್ಟೇಟ್ಮೆಂಟ್ ಅಕ್ಸೆಪ್ಟೆಡ್ ಆ್ಯಸ್ ಟ್ರೂತ್ ವಿತೌಟ್ ಪ್ರೂಫ್ ಅಂತೇಳಿ. ಸಿಸ್ಟಾ ಎ ನ್ಯಾಪ್ ಇನ್ ದ ಆಫ್ಟರ್ನೂನ್. 11ನೇ ಪ್ರಶ್ನೆ, ಜನರ್ ಕೈಂಡ್ ಆರ್ ಸ್ಟೈಲ್ ಅಂತ ಅರ್ಥ. ಫಾಸ್ ಮೀನ್ಸ್ ಎ ಸೋಷಲಿ ಅವೇಕನ್ ಆರ್ ಟ್ಯಾಕ್ಟ್ಲೆಸ್ ಆ್ಯಕ್ಟ್ ಅಂತೇಳಿ. ಓಕೆ, ಹೊರಿಗಮಿ ಆ್ಯಕ್ಟ್ ಆಫ್ ಫೋಲ್ಡಿಂಗ್ ಪೇಪರ್ ಇನ್ ಟು ಶೇಪ್ಸ್. ಓಕೆ, ರೆಂಡರ್ಸ್ ವರ್ಸ್ ಅಂದರೆ ಎ ಪ್ಲೇಸ್ ವರ್ ಪೀಪಲ್ ಮೀಟ್. ಗಂಗ್ ಹೋ ವೆರಿ ಎಂಥೂಸಿಯಸ್ಟಿಕ್ ಆ್ಯಂಡ್ ಡೆಡಿಕೇಟೆಡ್ ಅಂತೇಳಿ. ಈಗ ಡೈರೆಕ್ಷನ್ಸ್ ಮತ್ತು 16ರಿಂದ 23ನೇ ಕ್ವಶನ್ಗಳು ಕೊಟ್ಟಿದ್ದಾರೆ. ಫಾರ್ ಕ್ವಶನ್ ನಂಬರ್ 16 to 23, 4 ವರ್ಡ್ಸ್ ಹ್ಯಾವ್ ಬೀನ್ ಗಿವನ್ ಅಂಡ್ ಒನ್ ಆಫ್ ದೋಸ್ ವರ್ಡ್ಸ್ ಇಸ್ ಕರೆಕ್ಟ್ಲಿ ಸ್ಪೆಲ್ಡ್. ಯು ಹ್ಯಾವ್ ಟು ಐಡೆಂಟಿಫೈ ದ ವರ್ಲ್ಡ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಮಾರ್ಕ್ ದಿ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದಿದೆ ಅದನ್ನು ಮೋಸ್ಟ್ ಎಲ್ಲದು ಸೇಮ್ ಇರ್ತದೆ, ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದಿದೆ ಅದನ್ನು ಕರೆಕ್ಟ್ ನೀವು ಮಾರ್ಕ್ ಮಾಡ್ಕೋತದೆ. ಎಕ್ಸಾಂಪಲ್ ಕೊಡ್ತಾರೆ, ಸೆಲೆಕ್ಟ್ ದಿ ಕರೆಕ್ಟ್ ಸ್ಪೆಲ್ಡ್ ವರ್ಲ್ಡ್ ಫ್ರಮ್ ದಿ ಫಾಲೋಯಿಂಗ್. ರೆಲೆವೆಂಟ್ ರಿಲೆವೆಂಟ್ ಎಲ್ಲದೂ ರಿಲೆವೆಂಟ್ ಅಂದರೆ ಮೀನಿಂಗ್ ಕರೆಕ್ಟ್ ನೋಡಬೇಕತ್ತೆ ನೋಡಿ. ರೆಲೆವೆಂಟ್ RELEVANT ರೆಲೆವೆಂಟ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆಪ್ಷನ್ 2 ಕರೆಕ್ಟ್ ಆಗ್ತದೆ. ಓಕೆ, ಫ್ರಮ್ ದ ಅಬೌವ್ ಗಿವನ್ ವರ್ಡ್ ಆಪ್ಷನ್ 2 ರಿಲೆವೆಂಟ್ ಶೀಸ್ ಕರೆಕ್ಟ್ಲಿ ಸ್ಪೆಲ್ಡ್ ಹ್ಯಾಸ್ ದಟ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಯು ಹ್ಯಾವ್ ಟು ಮಾರ್ಕ್ ದಿ ಆನ್ಸರ್ ಆಸ್ ಆಪ್ಷನ್ 2 ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್ ಅಂತ. ಇದೇ ರೀತಿ ನೋಡೋಣ,
ಹೆಂಡ್ರೆನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಟು ಕರೆಕ್ಟ್ ಇದೆ, ಎಚ್ ಐ ಎನ್ ಡಿ ಆರ್ ಎನ್ ಸಿ. ಹದಿನೇಳನೇದು ಟೆಸ್ಟಿಮನಿ, ಟೆಸ್ಟಿಮನಿ ಅಂದರೆ ಆಪ್ಷನ್ ಟು ಇಸ್ ಕರೆಕ್ಟ್, ಟಿ ಇ ಎಸ್ ಟಿ ಐ ಎಮ್ ಒ ಎನ್ ವೈ. ಎಂಟನೇದು ಅಕ್ವೈರ್ಡ್, ಅಕ್ವೈರ್ಡ್ ಮೀನ್ಸ್ ಎ ಸಿ ಕ್ಯೂ ಐ ಕ್ಯೂ ಯು ಐ ಆರ್ ಇ ಡಿ, ಓಕೆ ಅಕ್ವೈರ್ಡ್. ಹತ್ತೊಂಬತ್ತನೇ ಪ್ರಶ್ನೆ ಸರ್ವಿವಲೆನ್ಸ್, ಎಸ್ ಯು ಆರ್ ವಿ ಇ ಐ ಎಲ್ ಎಲ್ ಎ ಎನ್ ಸಿ, ಓಕೆ. ಇಪ್ಪತ್ತೊಂಬತ್ತನೇದು ಮಿಲಿಯನರಿ, ಮಿಲಿಯನರ್ ಅಂದರೆ ಎಮ್ ಐ ಎಲ್ ಎಲ್ ಐ ಒ ಎನ್ ಆ ಎನ್ ಎ ಐ ಆರ್ ಇ, ಓಕೆ. ಇಪ್ಪತ್ತೊಂದಕ್ಕೆ ಅಲೋಟಿ, ಅಲೋಟಿ ಮೀನ್ಸ್ ಎ ಎಲ್ ಎಲ್ ಒ ಟಿ ಟಿ ಇ. ಇಪ್ಪತ್ತೆಂಟನೇ ಇಪ್ಪತ್ತೆರಡನೇ ಪ್ರಶ್ನೆ ಕಾಸ್ಮೋಪೊಲಿಟಾನ್, ಓಕೆ ಸಿ ಒ ಎಸ್ ಎಮ್ ಒ ಪಿ ಒ ಎಲ್ ಐ ಟಿ ಎನ್. ಇಪ್ಪತ್ತ್ಮೂರನೇ ಪ್ರಶ್ನೆ ಸೂಪರ್ ಸೀಡ್ಸ್, ಸೂಪರ್ ಸೀಡ್ಸ್ ಎಸ್ ಯು ಪಿ ಇ ಆರ್ ಎಸ್ ಇ ಡಿ. ಈಗ ಸೂಚನೆಗಳು 24ರಿಂದ 27ನೇ ಪ್ರಶ್ನೆವರೆಗೂ, ಓಕೆ. ಕ್ವಶನ್ ನಂಬರ್ 24 to 27 ಹ್ಯಾವ್ ಎನ್ ಎಕ್ಸ್ಪ್ರೆಷನ್ ವಿಚ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಎ ಸಿಂಗಲ್ ವರ್ಡ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ಅಮಾಂಗ್ ದಿ ಆಲ್ಟರ್ನೇಟಿವ್ಸ್ ಅಂಡ್ ಶೇಡ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್, ಓಕೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎ ಪರ್ಸನ್ ಹೂ ಈಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬಲಿ ಅಂಡ್ ಲಾಜಿಕಲಿ. ಯಾರನ್ನ ಏನಂತ ಕರಿತೀವಿ, ಇದನ್ನ ಈ ವರ್ಡನ್ನು ಮೀನ್ ಮಾಡಿಕೊಂಡು ಒಂದು ವರ್ಡಲ್ಲಿ ಹೇಳಬೇಕು ಅದನ್ನು, ಯಾರಿವರು. ಇದಕ್ಕೆ ರ್ಯಾಷನಲಿಸ್ಟ್ ಅಂತ ಕರಿತೀವಿ, ಓಕೆ. ಎ ಪರ್ಸನ್ ಹೂ ಈಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬಲಿ ಅಂಡ್ ಲಾಜಿಕಲಿ, ಅವ್ರನ್ನ ರ್ಯಾಷನಲಿಸ್ಟ್. ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಸಿನ್ಸ್ ರ್ಯಾಷನಲಿಸ್ಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್ ವರ್ಡ್ ಫಾರ್ ದಿ ಗಿವನ್ ಎಕ್ಸ್ಪ್ರೆಷನ್ಸ್, ಯು ಹ್ಯಾವ್ ಟು ಶೇಡ್ ದಿ ಆಪ್ಷನ್ 1 ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಈ ರೀತಿಯಾಗಿ ಆನ್ಸರ್ ಮಾಡ್ಕೊಂಡು ತಗೋಣ. ಕಲೆಕ್ಷನ್ ಆ್ಯಂಡ್ ಸ್ಟಡಿ ಆಫ್ ಕಾಯಿನ್ಸ್ ಇನ್ ಪರ್ಟಿಕ್ಯುಲರ್, ಅವ್ರನ್ನ ಯಾರು ಕಾಯಿನ್ಸ್ಗಳನ್ನು ಅವ್ರು ಕಲೆಕ್ಟ್ ಮಾಡ್ತಾರೆ ಅವ್ರನ್ನ ನಾವು ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಎ ಪರ್ಸನ್ ಆಫ್ ರಿಸರ್ವ್ಡ್ ನೇಚರ್, ಅವ್ರನ್ನ ರೇಷಸ್ ಅಂತ ಕರಿತೀವಿ, ರೆಟಿಸ್ ಅಂತ ಕರಿತೀವಿ. ಇಪ್ಪತ್ತಾರನೇ ಪ್ರಶ್ನೆ ಎಕ್ಸ್ಟ್ರೀಮ್ಲಿ ರಿಫೈನ್ಡ್ ಇನ್ ಡ್ರೆಸ್, ಕಂಡಕ್ಟ್ ಆ್ಯಂಡ್ ಸ್ಪೀಚ್, ಅವ್ರನ್ನ ಸೊಫಿಸ್ಟಿಕೇಟ್ ಅಂತ ಕರಿತೀವಿ, ಓಕೆ ಸೊಫಿಸ್ಟಿಕೇಟ್ ಅಂತ ಕರಿತೀವಿ. ಎ ಪರ್ಸನ್ ಹೂ ಮ್ಯಾಟರ್ಸ್ ಅದರ್ಸ್ ಫಾರ್ ಪರ್ಸನಲ್ ಮೋಟಿವ್ಸ್, ಅವ್ರನ್ನ ಸೈಕೋಫಂಟ್ ಅಂತ ಕರಿತೀವಿ, ಓಕೆ. ಡೈರೆಕ್ಷನ್ಸ್ 28ರಿಂದ 31ನೇ ಪ್ರಶ್ನೆವರೆಗೂ, ಇನ್ ಕ್ವಶನ್ ನಂಬರ್ 28 to 31, ದರ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಗಿವನ್ ವರ್ಡ್ ಟು ವರ್ಡ್ಸ್. ಎ ಸಿಮಿಲರ್ ರಿಲೇಷನ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಒನ್ ಪೇರ್ ಆಫ್ ವರ್ಡ್ಸ್ ಫ್ರಮ್ ಅಮಂಗ್ ಎಸ್ ದ ಫೋರ್ ಆಪ್ಷನ್ಸ್. ಐಡೆಂಟಿಫೈ ದ ವರ್ಲ್ಡ್ ಕರೆಕ್ಟ್ ಪೇರ್ ಆಫ್ ವರ್ಡ್ಸ್ ದಟ್ ಹ್ಯಾಸ್ ಬಿ ಆಸ್ ಸಿಮಿಲರ್ ರಿಲೇಷನ್ಸ್ ಆಸ್ ದಿ ಗಿವನ್ ಪೇರ್ ಆಫ್ ವರ್ಡ್ಸ್ ಅಂಡ್ ಶೇರ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ಸ್ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಕೊಡಿದೆ. ಎಕ್ಸಾಂಪಲ್ಸ್ ರಿಲೇಷನ್ಸ್ ನೋಡ್ಕೋಬೇಕಾಗುತ್ತದೆ. ಈ 4 ಆಪ್ಷನ್ಗಳಲ್ಲಿ ಕೆಳಗಡೆ 6 ರಿಲೇಷನ್ಸ್ ಥರನೇ ಯಾವ್ದು ಕರೆಕ್ಟ್ ಆಗಿರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹ್ಯಾಂಡ್ ಫಿಂಗರ್ಸ್, ಓಕೆ, ಹ್ಯಾಂಡಲ್ಲಿ ಫಿಂಗರ್ಸ್ ಇರುತ್ತೆ. ಅದೇ ರೀತಿ ಬುಕ್ಸ್ ಕವರ್, ಹೈ ವಿಷನ್, ಹಾಟ್ ಬ್ಲಡ್, ಫುಡ್ ಟಾಸ್, ಓಕೆ. ಇಲ್ಲಿ ಆಪ್ಷನ್ ಆನ್ಸರ್ ಇಸ್ ಆಪ್ಷನ್ 4 ಆಸ್ ಫುಡ್ ಟಾಸ್ ಆಸ್ ಆ್ಯಡ್ ಎ ಸಿಮಿಲರ್ ರಿಲೇಷನ್ಶಿಪ್ ಆಸ್ ಹ್ಯಾಂಡ್ಸ್ ಹ್ಯಾಸ್ ಹ್ಯಾಂಡ್ಸ್ ಆ್ಯಂಡ್ ಫಿಂಗರ್ಸ್. ಸೊ ಯು ಹ್ಯಾವ್ ಟು ಶೇಡ್ ಆಪ್ಷನ್ 4 ಇನ್ ಆನ್ಸರ್ ಶೀಟ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್, ಓಕೆ. ಇಲ್ಲಿ ಯಾವ ರಿಲೇಷನ್ಸ್ ಇರುತ್ತೋ ಅದಕ್ಕೆ ಕೆಳಗಡೆ ಯಾವುದೇ ರಿಲೇಷನ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಡಾನ್ ಡಸ್ಕ್, ಓಕೆ, ಅದನ್ನು ರಿಲೇಷನ್ಶಿಪ್ ನೋಡಿದರೆ ಪ್ರೊಲಾಗ್ ಆ್ಯಂಡ್ ಎಪಿಲೋಗ್. ಹೊಪಾರ ಕಂಪೋಸರ್, ನೋವೆಲ್ ಆಥರ್, ಟೀಮ್ ಕ್ಯಾಪ್ಟನ್, ಆರ್ಮಿಗೆ ಜನರಲ್. ಟೀಮ್ಗೆ ಕ್ಯಾಪ್ಟನ್ ಇರ್ತಾರೆ, ಆರ್ಮಿಗೆ ಜನರಲ್ ಇರ್ತಾರೆ. ಆಲ್ವೇಸ್, ನೆವರ್, ಆಫ್ಟನ್, ರೇರ್ಲಿ, ಓಕೆ. ಈಗ 32ರಿಂದ 36ನೇ ಪ್ರಶ್ನೆವರೆಗೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 32 to 36 ಆರ್ ಬೇಸ್ಡ್ ಆನ್ ದಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಲೈಕ್ ಪಾಸಿಟಿವ್ ಕಂಪ್ಯಾರಿಟಿವ್ಸ್ ಅಂಡ್ ಆ್ಯಂಡ್ ಸೂಪರ್ಲೇಟಿವ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ಸ್ ಅಂಡ್ ಶೇರ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ ಅಕಾರ್ಡಿಂಗ್ಲಿ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಕೇಳಿದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದ ಕ್ಲೈಮೇಟ್ ಆಫ್ ಜೈಪುರ್ ಇಸ್ ಡ್ಯಾಶ್ ದ್ಯಾನ್ ದಟ್ ಆಫ್ ಶಿಮ್ಲಾ, ಓಕೆ. ಸಿನ್ಸ್ ಆಪ್ಷನ್ 2 ಇಸ್ ಕರೆಕ್ಟ್ ಚಾಯ್ಸ್ ಫಾರ್ ಆಪ್ಷನ್ 2, ಹಾಟರ್ ದ್ಯಾನ್ ದಟ್ ಆಫ್ ದಿ ಶಿಮ್ಲಾ ಅಂತ ಆನ್ಸರು, ಓಕೆ. ದ ಬೋ ಕ್ವಶನ್ಸ್ ಶೇಡ್ ಆಪ್ಷನ್ 2 ಇನ್ ಯುವರ್ ಆನ್ಸರ್ ಶೀಟ್. ಈ ರೀತಿಗೆ ನೀವು ಪಾಸಿಟಿವ್ ಕಂಪ್ಯಾರಿಟಿವ್ಸ್ ಮತ್ತು ಸೂಪರ್ಲೇಟಿವ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ, ಓಕೆ. ಅದೇ ರೀತಿ 32ನೇ ಪ್ರಶ್ನೆ ನೋಡೋಣ, ನೋ ಅದರ್ ಮೆಟಲ್ ಈಸ್ ಆಸ್ ಡ್ಯಾಶ್ ಆಸ್ ಲೇಡ್ ಎವಿ ಅಂತೇಳಿ, ಅಜಯ್ ರೀಡ್ಸ್ ದ ಲೆಸನ್ ಡ್ಯಾಶ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಮೋರ್ ಲೌಡ್ಲಿ, ಅಲೆಕ್ಸ್ ಇಸ್ ದ ಡ್ಯಾಶ್ ಕಿಡ್ ಆಫ್ ದಿ ಕ್ಲಾಸ್ ಸ್ಮಾರ್ಟೆಸ್ಟ್ ಕಿಡ್, ದಿಸ್ ಈಸ್ ದ ಡ್ಯಾಶ್ ಅವರ್ ಮೆಥಡ್ ದಟ್ ಐ ಹ್ಯಾವ್ ಕಮ್ ಅಕ್ರಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಈಸಿಯೆಸ್ಟ್. ಗಂಗಾ ಇಸ್ ದ ಸೆಕೆಂಡ್ ಡ್ಯಾಶ್ ರಿವರ್ ಆಫ್ ದಿ ಇಂಡಿಯಾ, ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ, ಓಕೆ. ಈಗ ಕ್ವಶನ್ ನಂಬರ್ 37ರಿಂದ 41ರವರೆಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 37 to 41 ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ನಾಲೆಡ್ಜ್ ಆಫ್ ಕಾಮನ್ ಎರರ್ಸ್ ದಟ್ ಅಪಿಯರ್ ಇನ್ ದಿ ಯೂಸೇಜ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಈಚ್ ಕ್ವಶನ್ ಆ್ಯಡ್ ಆ್ಯಸ್ 4 ಸೆಂಟೆನ್ಸಸ್, ಔಟ್ ಆಫ್ ವಿಚ್ 3 ಆರ್ ಇನ್ಕರೆಕ್ಟ್ ಡ್ಯೂ ಟು ದ ಗ್ರಾಮಟಿಕಲ್ ಎರರ್ ಆರ್ ಡ್ಯೂ ಟು ದಿ ರಾಂಗ್ ಯೂಸೇಜ್ ಆಫ್ ದಿ ವರ್ಡ್ಸ್.
and one sentence is correct. You have to select the correct sentence from the four options given and share the corresponding answer in the answer sheet. Example kodidare, which of the following sentence is correct? Earth moves around the sun. The earth moves around the sun. Okay, option 3 is correct. ಓಕೆ ಏಕೆಂದರೆ ದ ಅರ್ತ್ ಮೂವ್ಸ್ ಅರೌಂಡ್ ದಿ ಸನ್ ಅಂತ ಆಗಬೇಕಿತ್ತು. ಓಕೆ, ಅದರಿಂದ ಮೂರು ಕರೆಕ್ಟು. ಸೊ ಯು ಹ್ಯಾವ್ ಟು ಶೇಡ್ ಆಪ್ಷನ್ 3 ಇನ್ ಯುವರ್ ಆನ್ಸರ್ ಶೀಟ್. ಇದೇ ರೀತಿಯಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್? ಓಕೆ, ನಥಿಂಗ್ ಹೆವರ್ ಆ್ಯಪನ್ಸ್ ಬೈ ಚಾನ್ಸ್ ಅಂತ ಹೇಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್? ದ ಓಲ್ಡ್ ಮ್ಯಾನ್ ಲರ್ನ್ ಟು ದ ವಾಲ್, ದ ಓಲ್ಡ್ ಮ್ಯಾನ್ ಲೀನ್ಡ್ ಅಂತ ಕೊಟ್ಟಿದ್ದಾರೆ, ಸಾರಿ ಲೀನ್ಡ್ ಟು ದ ವಾಲ್, ದ ಓಲ್ಡ್ ಮ್ಯಾನ್ ಲೀನ್ಡ್ ಇನ್ ದ ವಾಲ್, ದ ಓಲ್ಡ್ ಮ್ಯಾನ್ ಲೀನ್ಡ್ ದ ವಾಲ್, ದ ಓಲ್ಡ್ ಮ್ಯಾನ್ ಲೀನ್ಡ್ ಅಗೇನ್ಸ್ಟ್ ದಿ ವಾಲ್. ಓಕೆ, ಆಪ್ಷನ್ 4 ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್? ಚಿಲ್ಡ್ರನ್ಸ್ ಆರ್ ನಾಟ್ ಇನ್ ದ ಸ್ಕೂಲ್ ಇಸಂಟ್ ದೇ. ಓಕೆ, ಈ ರೀತಿಯಾಗಿ ಕೊಡ್ತಾ ಹೋಗಿದ್ದಾರೆ. ಯಾವ್ದು ಕರೆಕ್ಟ್ ಅಂದರೆ ಆಪ್ಷನ್ 3 ಕರೆಕ್ಟು. ಚಿಲ್ಡ್ರನ್ ಆರ್ ನಾಟ್ ಇನ್ ದ ಸ್ಕೂಲ್ ಆರ್ ದೇ ಅಂತ ಕೇಳಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್? ಓಕೆ, ದ ವುಮ್ಯಾನ್ ಹೂ ವರ್ಕ್ಸ್ ಹಿಯರ್ ಈಸ್ ಫ್ರಮ್ ಉಡುಪಿ. ಓಕೆ, ಆಪ್ಷನ್ 40 ಬಿ. ಆಪ್ಷನ್ 2, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಸ್ ಕರೆಕ್ಟ್? ದ ನ್ಯೂಸ್ ಈಸ್ ಫಾಲ್ಸ್ ಅಂಡ್ ಬೇಸ್ಲೆಸ್. ಓಕೆ, 3. ಈಗ 42-48 ಪ್ರಶ್ನೆವರೆಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ದ ಆನ್ಸರ್ ಕ್ವಶನ್ ನಂಬರ್ 42-48, ಚೂಸ್ ದಿ ವರ್ಲ್ಡ್ ವಿಚ್ ಈಸ್ ಸಿನೋನಿಮ್ ಆರ್ ನಿಯರೆಸ್ಟ್ ಇನ್ ದ ಮೀನಿಂಗ್ ಟು ದ ವರ್ಲ್ಡ್. ಅಂಡರ್ಲೈನ್ಡ್ ವರ್ಡ್ ಫ್ರಾಸ್ ಅಂಡರ್ಲೈನ್ಡ್ ಆರ್ ಶೇರ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಸಮಾನಾರ್ಥಕ ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನಾರ್ಥಕ ಪದವನ್ನು ನಾವು ಬರೀಬೇಕಾಗ್ತದೆ, ಸಿನೋನಿಮ್ಸನ್ನು ಬರೀಬೇಕಾಗ್ತದೆ, ಸಮಾನಾರ್ಥಕ ಪದವನ್ನು ಬರೀಬೇಕು. ಓಕೆ, ಇಫ್ ಯು ಆರ್ ಇನ್ ಡಿಲೇಮಾ, ಯು ಡು ನಾಟ್ ನೋ ವಾಟ್ ಟು ಡೂ. ಡಿಲೇಮಾ ಅಂದರೆ ಅರ್ಥ ಏನು? ಡಿಲೇಮಾ ಅಂದರೆ ಕನ್ಫ್ಯೂಷನ್. ಓಕೆ, ಇನ್ ದ ಆನ್ಸರ್ ದ ವರ್ಲ್ಡ್ ಕನ್ಫ್ಯೂಷನ್ಸ್ ದಟ್ ಆಪ್ ದಟ್ ಈಸ್ ಆಪ್ಷನ್ 4 ಇಸ್ ನಿಯರೆಸ್ಟ್ ಇನ್ ದ ಮೀನಿಂಗ್ ಆಫ್ ದಿ ಅಂಡರ್ಲೈನ್ಡ್ ವರ್ಲ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಯು ಹ್ಯಾವ್ ಟು ಶೇರ್ ದ ಆಪ್ಷನ್ 4 ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಅದೇ ರೀತಿಯಾಗಿ ಸಮಾನಾರ್ಥಕ ಪದವನ್ನು ನೋಡೋಣ. ಶಿ ಮ್ಯಾನೇಜ್ ಟು ಮಾಲಿಫೈ ದಿ ಆಂಗ್ರಿ ಕಸ್ಟಮರ್ಸ್. ಓಕೆ, ಇದು ಆಫೀಸ್, ಮಾಲಿಫೈ ಅಂದರೆ ಆಫೀಸ್. ಇರಾನ್ ಆಲ್ಸೋ ಫೇಸಸ್ ಜಪಾನ್ ಆಸ್ ದಿ ವಿಯಾ ಫಾರ್ ದಿ ಏಷ್ಯಾ ಸೀಟ್. ವಿಯಾ ಅಂದರೆ ಕಾಂಪೀಟ್. ಈಸ್ ರಿಮಾರ್ಕ್ಸ್ ಹ್ಯಾವ್ ಬಿಕಮ್ ಟ್ರೈಟ್. ಟ್ರೈಟ್ ಅಂದರೆ ಹ್ಯಾಕ್ನೇಡ್. ಸ್ಪೊರಾಡಿಕ್ ಇವೆಂಟ್ಸ್ ಆಫ್ ದಿ ಆಫ್ ವೈಲೆನ್ಸ್ ವರ್ ರಿಪೋರ್ಟೆಡ್ ಆನ್ ದಿ ಬಂದ್ ಡೇ ಅಂತ ಕೇಳಿದ್ರೆ, ಸ್ಪೊರಾಡಿಕ್ ಮೀನ್ಸ್ ಸ್ಕ್ಯಾಟರ್ಡ್. ದ ಇಂಟ್ರೆಸ್ಟ್ ಆಫ್ ದಿ ಟೀಮ್ ಗ್ರ್ಯಾಜುವಲಿ ವೇನಡ್ ಇನ್ ದ ಪ್ರಾಜೆಕ್ಟ್ ಅಂದರೆ ವೇನಡ್ ಅಂದರೆ ಡಿಮಿನಿಶ್ಡ್. ದಿಸ್ ಮೇ ಬಿ ಸೀನ್ ಆ್ಯಸ್ ಅನ್ ಅಟೆಂಪ್ಟ್ ಟು ಕ್ಯಾಗ್ ದಿ ಪ್ರೆಸ್. ಅಂದರೆ ಕ್ಯಾಗ್ ಅಂದರೆ ಏನಂದರೆ ಸೈಲೆನ್ಸ್. ದಿ ಅಪತಿ ವಾಸ್ ಕ್ವೈಟ್ ಎವಿಡೆಂಟ್ ಇನ್ ಇಸ್ ಬಿಹೇವಿಯರ್. ಅಪತಿ ಅಂದರೆ ಇಂಡಿಫರೆನ್ಸ್. ಈಗ 49-55 ಪ್ರಶ್ನೆವರೆಗೂ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಆನ್ಸರ್ ಮಾಡೋಣ. ಟು ಆನ್ಸರ್ ಕ್ವಶನ್ ನಂಬರ್ 49-55, ಚೂಸ್ ದ ವರ್ಡ್ ವಿಚ್ ಈಸ್ ಆಂಟೋನಿಮ್ಸ್. ವಿರುದ್ಧಾತ್ಮಕ ಪದಗಳನ್ನು ನೋಡಬೇಕಾಗ್ತದೆ. ಆರ್ ದಿ ಮೋಸ್ಟ್ ಆಪೋಸಿಟ್ ಇನ್ ಮೀನ್ ಟು ದ ವರ್ಲ್ಡ್ ಆರ್ ಆರ್ ಫ್ರೇಸ್ ಅಂಡರ್ಲೈನ್ಡ್ ಆಂಡ್ ಶೇಡ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ವಿರುದ್ಧಾತ್ಮಕ ಪದ ನೋಡೋಣ. ದ ಗ್ಲಾಸ್ ವಾಸ್ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ಗೆ ವಿರುದ್ಧಾತ್ಮಕ ಪದ ಏನಂದರೆ ಒಪಕ್. ಆಪ್ಷನ್ 1, ಇನ್ ದ ಆನ್ಸರ್ ದ ವರ್ಲ್ಡ್ ಒಪಕ್. ದಟ್ ಈಸ್ ಆಪ್ಷನ್ 1 ಇಸ್ ದ ಆಪೋಸಿಟ್ ಆಫ್ ದಿ ಅಂಡರ್ಲೈನ್ಡ್ ವರ್ಲ್ಡ್ ಟ್ರಾನ್ಸ್ಪರೆಂಟ್. ಸೊ ಯು ಹ್ಯಾವ್ ಟು ಶೇಡ್ ಆಪ್ಷನ್ 1 ಇನ್ ಯುವರ್ ಆನ್ಸರ್ ಶೀಟ್ ಇನ್ ಫಾರ್ ದಿಸ್ ಎಕ್ಸಾಂಪಲ್. ಓಕೆ, ದ ಹಾಟಿ ಡಾಕ್ಟರ್ ಆಡ್ ಎ ಬಿಗ್ ಪೇಷಂಟ್ ರೋಸ್ಟರ್. ಓಕೆ, ಹಾಟಿ ಮೀನ್ಸ್ ಹಂಬಲ್. ದಿಸ್ ವಾಸ್ ಅನ್ ಆಕ್ಟ್ ಆಫ್ ರೂತ್ಲೆಸ್ ಫೆರೋಸಿಟಿ. ಓಕೆ, ರೂತ್ಲೆಸ್ ಮೀನ್ಸ್ ಮರ್ಸಿಫುಲ್, ಆಪೋಸಿಟ್ಗೆ, ಸಾರಿ ರೂತ್ಲೆಸ್ ಆಪೋಸಿಟ್ ವರ್ಡ್ ಮರ್ಸಿಲೆಸ್. ಫ್ರುಗ್ಯಾಲಿಟಿ ಆ್ಯಂಡ್ ಇಂಡಸ್ಟ್ರಿ ಆರ್ ರಿಗಾರ್ಡೆಡ್ ಆಸ್ ವರ್ಚೂಸ್. ಓಕೆ, ಫ್ರುಗ್ಯಾಲಿಟಿ ಆಪೋಸಿಟ್ ವರ್ಡ್ ಎಕ್ಸ್ಟ್ರಾ ವರ್ಜನ್ಸ್. ಅನ್ಡೌಟ್ಲಿ ದೇರ್ ಇಸ್ ಅನ್ ಆಂಬಿಗ್ಯುಟಿ ಇನ್ ದ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಆಂಬಿಗ್ಯುಟಿಗೆ ಆಪೋಸಿಟ್ ವರ್ಡ್ ಕ್ಲಾರಿಟಿ. ದಟ್ ವಾಸ್ ಅನ್ ಓವರ್ಟ್ ಆಕ್ಟ್ ಆಫ್ ಅಗ್ರೆಷನ್. ಓವರ್ಟ್ ಆಪೋಸಿಟ್ ವರ್ಡ್ ವಿರೋಧಕ ಪದ ಸೀಕ್ರೆಟ್. ದೇರ್ ವಾಸ್ ಎ ಫಸಿಟಿ ಆಫ್ ಇನ್ಫಾರ್ಮೇಶನ್ ಆನ್ ಇನ್ಗ್ರೀಡಿಯೆಂಟ್ಸ್ ಆಫ್ ಮೆನಿ ಕಾಸ್ಮೆಟಿಕ್ಸ್. ಫಸಿಟಿಗೆ ಆಪೋಸಿಟ್ ವರ್ಡ್ ಸರ್ಪ್ಲಸ್. ವಿ ಆರ್ ಇನ್ ಅಕಾರ್ಡ್ ವಿತ್ ಯುವರ್ ಪ್ರೊಫೋಸಲ್. ಅಕಾರ್ಡ್ಗೆ ಆಪೋಸಿಟ್ ವರ್ಡ್ ಡಿಸೆಂಟ್. ಈಗ 56-62 ಪ್ರಶ್ನೆವರೆಗೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 56-62 ಆರ್ ಇಟ್ ಡಿಸೈನ್ಡ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಫ್ರಿಫಿಕ್ಸ್. ಫ್ರಿಫಿಕ್ಸ್ನ ಯೂಸ್ ಮಾಡಬೇಕು. ಒಂದು ವರ್ಡ್ ಕೊಟ್ಟಿದ್ದೆ, ಅದಕ್ಕೆ ಫ್ರಿಫಿಕ್ಸ್ನ ಯೂಸ್ ಮಾಡೋದು. ಫಸ್ಟ್ ಮುಂದೆ ಯೂಸ್ ಮಾಡೋದು. ಆ್ಯಡ್ ಎ ಫ್ರಿಫಿಕ್ಸ್ ಸೋ ದಟ್ ದ ವರ್ಲ್ಡ್ ಕನ್ವೇಸ್ ದ ಮೀನಿಂಗ್ ಗಿವನ್ ಇನ್ ದ ಬ್ರಾಕೆಟ್. ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದಿ ಆಲ್ಟರ್ನೇಟಿವ್ ಗಿವನ್ ಬಿಲೋ ಟು ಕಂಪ್ಲೀಟ್ ದ ವರ್ಲ್ಡ್ ಬೈ ಆ್ಯಡಿಂಗ್ ಅ ಫ್ರಿಫಿಕ್ಸ್ ಅಂಡ್ ಶೇರ್ ದಿ ಕರೆಸ್ಪಾಂಡಿಂಗ್ ಆನ್ಸರ್ ಇವನ್ ಆನ್ಸರ್ ಶೀಟ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಫ್ರಾಕ್ಸ್ ಅಂಡ್ ಕ್ರೊಕೊಡೈಲ್ಸ್ ಆರ್ ಡ್ಯಾಶ್ ಪೈನ್ಸ್.
ಲೈವ್ ಬೋತ್ ಆನ್ ಲೈವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಓಕೆ, ಅಂದರೆ ಅದೇನು ಕರಿತೀವಿ ಅಂತಂದರೆ ನಾವು ಆಂಫಿಬಿಯನ್ಸ್ ಆಂಫಿಬಿಯನ್ಸ್ ಅಂತ ಕರಿತೀವಿ ಫ್ರಾಗ್ಸ್ ಮತ್ತು ಕ್ರೊಕೊಡೈಲ್ಸ್ನ. ಇಲ್ಲಿ ನಮಗೆ ಸೂಚನೆಗಳನ್ನು ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ. ಲೈವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್ ಉಭಯಚರಗಳು ಅಂತ ಏನು ಕರಿತೀವಿ, ಆಂಫಿಬಿಯನ್ಸ್ ಅಂತ ಕರಿತೀವಿ. ಅದರ ಆನ್ಸರ್ ಮಾಡಬೇಕಾಗ್ತದೆ ಉಭಯಚರಗಳು ಅಥವಾ ಆಂಫಿಬಿಯನ್ಸ್ ಇಂಗ್ಲೀಷಲ್ಲಿ. ದಿ ಕರೆಕ್ಟ್ ಆನ್ಸರ್ ಇಸ್ ಆಂಫಿಬಿಯನ್ಸ್. ಹಿಯರ್ ವಿಚ್ ಆಪ್ಷನ್ ಇಸ್ 3, ಯು ಹ್ಯಾವ್ ಟು ಶೇಡ್ ಆಪ್ಷನ್ 3 ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. 56ನೇ ಪ್ರಶ್ನೆ, ಶಿ ಕೆಪ್ ದ ಡೋರ್ ಆಫ್ ದಿ ಫ್ರಿಡ್ಜ್ ಓಪನ್ ಟು ಲೆಟ್ ದಟ್ ರೆಫ್ರಿಜರೇಟರ್ ಡ್ಯಾಶ್ ಫ್ರಸ್ಟ್ ಅಂತ ಕೇಳಿದರೆ, ಮೇಕ್ ಫ್ರೀ ಆಫ್ ಅಕ್ಯುಮುಲೇಟೆಡ್ ಐಸ್, ಓಕೆ ಡಿಫ್ರಸ್ಟ್, ಓಕೆ ಡಿಫ್ರಸ್ಟ್. ಇಟ್ ವಾಸ್ ಅನ್ ಅರ್ಥಿ ಬಟ್ ನಾಟ್ ಅನ್ ಡ್ಯಾಶ್ ಡಿಸೆಂಟ್ ಸ್ಟೋರಿ. ಓಕೆ, ಆಪ್ಷನ್ಗೆ ಸೂಚನೆ ಇದನ್ನು ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ನಾಟ್ ಇನ್ ಕೀಪಿಂಗ್ ವಿತ್ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ಸ್ ಆಫ್ ವಾಟ್ ಈಸ್ ರೈಟ್ ಆರ್ ಪ್ರಾಪರ್ ಇನ್ ದ ಸೊಸೈಟಿ, ಇನ್ ಡಿಸೆಂಟ್. ದ ನೋಟ್ಸ್ ವರ್ ರಿಟನ್ ಇನ್ ಡ್ಯಾಶ್ ಲೆಜಿಬಲ್ ಹ್ಯಾಂಡ್ ರೈಟಿಂಗ್, ಓಕೆ ಇನ್ ಹ್ಯಾಂಡ್ ರೈಟಿಂಗ್ ದಟ್ ಕೆನಾಟ್ ಬಿ ರೀಡ್, ಓಕೆ ಇಲ್ಲಿಜಿಬಲ್. ಶಿ ಈಸ್ ಟೇಕಿಂಗ್ ಡ್ಯಾಶ್ ಡಿಪ್ರೆಸೆಂಟ್ ಡ್ರಗ್ಸ್ ಸಿನ್ಸ್ ಹರ್ ಬ್ರೇಕಪ್. ಓಕೆ, ಸೊ ಅದಕ್ಕೆ ಕ್ಲೂ, ಎನಿ ಕ್ಲಾಸ್ ಆಫ್ ಡ್ರಗ್ಸ್ ಯೂಸ್ ಟು ಟ್ರೀಟ್ ಡಿಪ್ರೆಷನ್ ವಿಚ್ ಆಫ್ಟನ್ ಯೂಸ್ ಅನ್ಡಿಸರೇಬಲ್ ಸೈಡ್ ಎಫೆಕ್ಟ್ಸ್. ಓಕೆ, ಆಂಟಿ ಡಿಪ್ರೆಸೆಂಟ್. 60ನೇ ಪ್ರಶ್ನೆ, ಇ ವಾಸ್ ಡ್ಯಾಶ್ ಅಶ್ಯೂರ್ಡ್ ಬೈ ದ ಕಂಪನಿ ದಟ್ ಯು ವುಡ್ ಗೆಟ್ ದ ಮನಿ ಬ್ಯಾಕ್ ಆನ್ ದ ಟೈಮ್. ಓಕೆ, ಅದಕ್ಕೆ ಕ್ಲೂ, ಹ್ಯಾವಿಂಗ್ ಕಾನ್ಫಿಡೆನ್ಸ್ ರಿಸ್ಟೋರ್ಡ್ ಫ್ರೀಡ್ ಫ್ರಮ್ ಫಿಯರ್ ಆಂಗ್ಸೈಟಿ. ಓಕೆ, ಅಂದರೆ ರೀಅಶ್ಯೂರ್ಡ್. ಈಸ್ ರಿಮಾರ್ಕ್ಸ್ ಆರ್ ವೆರಿ ಡ್ಯಾಶ್ ಮೆಚ್ಯೂರ್ ಫಾರ್ ಈಸ್ ಏಜ್ ನಾಟ್ ಎಟ್ ಫುಲ್ಲಿ ಡೆವಲಪ್ಡ್ ಸೂಚನೆ ಎದುರು ಕೊಟ್ಟಿದ್ರೆ ಕ್ಲೂ, ಓಕೆ ಇಮ್ಮೆಚ್ಯೂರ್. ದ ಜಿಲ್ಟೆಡ್ ಲವರ್ ಸೂನ್ ಡ್ಯಾಶ್ ಬೌಂಡೆಡ್ ಅಂಡ್ ಫೌಂಡ್ ನ್ಯೂ ಫ್ರೆಂಡ್ಸ್, ಅಂದರೆ ರೀಬೌಂಡ್. ಓಕೆ, ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಆಫ್ಟರ್ ಅನ್ ಅಡ್ವರ್ಸ್ ಸಿಚುವೇಶನ್, ಅಂದರೆ ರೀಬೌಂಡೆಡ್. 63ರಿಂದ 68ನೇ ಪ್ರಶ್ನೆವರೆಗೂ, ಕ್ವಶನ್ ನಂಬರ್ 63 to 68, ಹ್ಯಾವ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಸಸ್ ರಿಕ್ವೈರಿಂಗ್ ದಿ ಕರೆಕ್ಟ್ ಫ್ರೇಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್. ಫಿಲಿಂಗ್ ದಿ ಬ್ಲ್ಯಾಂಕ್ಸ್ ವಿಚ್ ದ ಕರೆಕ್ಟ್ ಫ್ರೇಸ್ ಫ್ರಮ್ ದಿ ಆಲ್ಟರ್ನೇಟಿವ್ ಗಿವನ್ ಬಿಲೋ ಅಂಡ್ ಶೇರ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲ್ ಕೊಟ್ಟಿದ್ರೆ, ದ ಚೀಫ್ ಗೆಸ್ಟ್ ಡ್ಯಾಶ್ ದಿ ಫ್ರೈಸಸ್. ಓಕೆ, ಏನು ಮಾಡಿದರೆ, ಓಕೆ ಆಪ್ಷನ್ ಗಿವನ್ ಅವೇ ದಿ ಫ್ರೈಸಸ್ ಅಂತ ಹೇಳಿ ಆಪ್ಷನ್ 4. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4, ಗಿವ್ಸ್ ಅವೇ. ಸೊ ಯು ಹ್ಯಾವ್ ಟು ಶೇರ್ ದ ಆಪ್ಷನ್ 4 ಫಾರ್ ದಿಸ್ ಎಕ್ಸಾಂಪಲ್ ಇನ್ ಯುವರ್ ಆನ್ಸರ್ ಶೀಟ್. ಯಾವುದು ಕರೆಕ್ಟ್ ಆಗುತ್ತೆ, ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕಾಗ್ತದೆ, ಕರೆಕ್ಟಾಗಿ ಯಾವುದು ಕರೆಕ್ಟ್ ಆಗ್ತದೆ ಅಂತೇಳಿ. ಈಗ 63ನೇ ಪ್ರಶ್ನೆ ನೋಡೋಣ. ದ ವರ್ಲ್ಡ್ ಬಿಲ್ಡಿಂಗ್ ಈಸ್ ಬೀಯಿಂಗ್ ಅಂಡ್ ಡ್ಯಾಶ್ ಅಂಡರ್ ಡ್ಯಾಶ್ ಅಂಡ್ ದ ನ್ಯೂ ಸ್ಟ್ರಕ್ಚರ್ ವಿಲ್ ಕಮ್ ಅಪ್ ಸೂನ್. ಓಕೆ, ಪುಲ್ಲುಡ್ ಡೌನ್, ದ ಓಲ್ಡ್ ಬಿಲ್ಡಿಂಗ್ ಈಸ್ ಪುಲ್ಲುಡ್ ಬೀಸ್ ಬೀಯಿಂಗ್ ಪುಲ್ಲುಡ್ ಡೌನ್ ಅಂಡ್ ನ್ಯೂ ಸ್ಟ್ರಕ್ಚರ್ ವಿಲ್ ಕಮ್ ಅಪ್ ಸೂನ್ ಅಂತೇಳಿ ಆನ್ಸರು. ದ ಫೈಲಟ್ ಆ್ಯಡ್ ಬೀನ್ ವಾರ್ನ್ಡ್ ಬೈ ದ ಏರ್ ಟ್ರಾಫಿಕ್ ಕಂಟ್ರೋಲ್ ಬಿಫೋರ್ ಹಿ ಟುಕ್ ಆಫ್. ಈ 65ನೇ ಪ್ರಶ್ನೆ, ಈ ಮಸ್ಟ್ ಡ್ಯಾಶ್ ಈಸ್ ಹ್ಯಾಡ್ ಹ್ಯಾಬಿಟ್ಸ್ ಇನ್ ಆರ್ಡರ್ ಟು ಇಂಪ್ರೂವ್ ಗಿವ್ ಅಪ್. ಓಕೆ, ಈ ಮಸ್ಟ್ ಗಿವ್ ಅಪ್ ಇಸ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಆರ್ಡರ್ ಟು ಇಂಪ್ರೂವ್. ಅಕಾರ್ಡಿಂಗ್ ಟು ಮೈ ಎಸ್ಟಿಮೇಷನ್ ಅವರ್ ಸಪ್ಲೈಸ್ ವಿಲ್ ಡ್ಯಾಶ್ ಫಾರ್ ಎನಫ್ ಟೈಮ್. ಓಕೆ, ಅಕಾರ್ಡಿಂಗ್ ಟು ಮೈ ಎಸ್ಟಿಮೇಷನ್ ಅವರ್ ಸಪ್ಲೈಸ್ ವಿಲ್ ಹೋಲ್ಡ್ ಔಟ್ ಫಾರ್ ಎನಫ್ ಟೈಮ್. ದ ಟೀಚರ್ ಡ್ಯಾಶ್ ಅನ್ ಎಕ್ಸ್ಪ್ಲನೇಷನ್ ಆನ್ ಇಸ್ ಕಂಡಕ್ಟ್. ದ ಟೀಚರ್ ಕಾಲ್ಡ್ ಫಾರ್ ಎನ್ ಎಕ್ಸ್ಪ್ಲನೇಷನ್ ಆನ್ ಇಸ್ ಕಂಡಕ್ಟ್. ಹೌ ಕ್ಯಾನ್ ಸಮ್ ಒನ್ ಆಫ್ ಡ್ಯಾಶ್ ಆಫ್ ಇಸ್ ಪ್ರಾಮಿಸ್ ಇನ್ ಸಚ್ ಎ ಮ್ಯಾನರ್. ಹೌ ಕ್ಯಾನ್ ಸಮ್ ಒನ್ ಬ್ಯಾಕ್ ಔಟ್ ಆಫ್ ಇಸ್ ಪ್ರಾಮಿಸ್ ಇನ್ ಸಚ್ ಎ ಮ್ಯಾನರ್ ಅಂತೇಳಿ. ಈಗ 69ರಿಂದ 74ರ ಪ್ರಶ್ನೆವರೆಗೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ ಕ್ವಶನ್ ನಂಬರ್ಸ್ 69 to 74, ದೇರ್ ಆರ್ ಸೆಂಟೆನ್ಸ್ ವಿಚ್ ಆರ್ ಡಿವೈಡೆಡ್ ಅಂಡ್ ನಂಬರ್ಡ್ ಇನ್ ಟು 3 parts ಅಂಡ್ ಒನ್ ಆಫ್ ದ ಪಾರ್ಟ್ಸ್ ಮೇ ಕಂಟೈನ್ ಎರರ್. ಐಡೆಂಟಿಫೈ ದ ಎರರ್ ಬೈ 1, 2, or 3 ಗಿವನ್ ಅಂಡರ್ ದಿ ಪಾರ್ಟ್ಸ್ ಆಫ್ ಸೆಂಟೆನ್ಸ್. ಇಫ್ ದೇರ್ ಆರ್ ನೋ ಎರರ್ಸ್ ಮಾರ್ಕ್ 4, ಅಂದರೆ ಯಾವುದು ತಪ್ಪಿಲ್ಲ ಅಂತೇಳಿ, ನೋ ಎರರ್ಸ್ ಅಂತೇಳಿ. ಶೇರ್ ದಿ ಕರೆಸ್ಪಾಂಡಿಂಗ್ ಸರ್ಕಲ್ಸ್ ಇನ್ ಯುವರ್ ಆನ್ಸರ್ ಶೀಟ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೇದರ್ ಹೀ ನಾರ್ ಹಿಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ. ಓಕೆ, ನೋ ಎರರ್ ಅಂತ ಹಿಂಗೆ ಕೊಟ್ಟಿದ್ದಾರೆ. ಓಕೆ, ಎಲ್ಲಿ ತಪ್ಪಾಗಿದೆ? ದ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್ ಈಸ್ ಆಪ್ಷನ್ 3. ಇಟ್ ಶುಡ್ ಬಿ ವಾಸ್ ಪ್ರೆಸೆಂಟ್, ವರ್ ಪ್ರೆಸೆಂಟ್ ಅಲ್ಲ, ವಾಸ್ ಪ್ರೆಸೆಂಟ್ ಆಗಬೇಕಿತ್ತು. ಓಕೆ, ಇಲ್ಲಿ ಟೀಮ್ ಅಂತ ಕೊಟ್ಟಿದ್ದಾರೆ, ಸಿಂಗ್ಯುಲರ್ ಆಗ್ತದೆ, ಅದರಿಂದ ವಾಸ್ನ ಯೂಸ್ ಮಾಡಬೇಕಾಗ್ತದೆ, ವರ್ನ ಯೂಸ್ ಮಾಡೋಂಗಿಲ್ಲ. ಟೀಮ್ಸ್ ಅಂತ ಕೊಟ್ಟಿದ್ದರೆ ವರ್ ಅಂತ ಯೂಸ್ ಮಾಡಬೇಕಿತ್ತು, ಬಟ್ ಟೀಮ್ ಅಂತ ಕೊಟ್ಟಿರೋದ್ರಿಂದ ವಾಸ್ನ ಯೂಸ್ ಮಾಡೋಕ್ಕಾಗ್ತದೆ, ಅದರಿಂದ ವಾಸ್ ಪ್ರೆಸೆಂಟ್ ದಟ್ ಡೇ. ಸೊ ಯು ಮಸ್ಟ್ ಶೇರ್ ಆಪ್ಷನ್ 3 ಫಾರ್ ದಿಸ್ ಕ್ವಶನ್ ಇನ್ ಯುವರ್ ಆನ್ಸರ್ ಶೀಟ್ ಅಂತೇಳಿ. ಅದೇ ರೀತಿ ನೋಡ್ತಾ ಹೋಣ. 69ನೇ ಪ್ರಶ್ನೆ, ಆಲ್ ದ ಫರ್ನಿಚೋರ್ಸ್ ಆಸ್ ಹೌ ಬೀನ್ ಸೆಂಟ್ ಟು ದ ನ್ಯೂ ಮ್ಯಾನ್ಷನ್ ಲೊಕೇಟ್ ಇನ್ ದ ಸಿಟಿ. ಓಕೆ, ಆಪ್ಷನ್ 1 ತಪ್ಪಾಗಿದೆ. ಐ ಡೋ ನಾಟ್ ಅಂಡರ್ಸ್ಟ್ಯಾಂಡ್ ವೈ ಈ ಸೋ ಹ್ಯಾಂಗ್ರಿ ಅಟ್ ಟೈಮ್ ಅಟ್ ಮೀ. ಓಕೆ, ಸರ್ ಹಂಗ್ರಿ ಹ್ಯಾಂಗ್ರಿ ಅಟ್ ಮೀ. ಓಕೆ, ಆಪ್ಷನ್ 3 ತಪ್ಪಾಗಿದೆ.
ಎಪ್ಪತ್ತೊಂದನೇ ಪ್ರಶ್ನೆ, ಐ ವಾಂಡರ್ ವಾಟ್ ಹೀ ಹ್ಯಾಸ್ ಡನ್ ವಿತ್ ದ ಬುಕ್ ಐ ಲೆಂಡ್ ಹಿಮ್. ಓಕೆ, ಆಪ್ಷನ್ ತೆಗೆದು ತಪ್ಪಾಗಿದೆ. ಒನ್ ಆಫ್ ಮೈ ಫ್ರೆಂಡ್ ವೆಂಟ್ ಟು ಕೇರಳ ಲಾಸ್ಟ್ ಮಂತ್. ಓಕೆ, ಒನ್ ಆಫ್ ಮೈ ಫ್ರೆಂಡ್ ಆಪ್ಷನ್ ಒಂದು ತಪ್ಪಾಗಿದೆ. ದ ಬಾಯ್ಸ್ ಆಸ್ ಬೀನ್ ಪ್ಲೇಯಿಂಗ್ ಸೊಸೆ ಸಿನ್ಸ್ 3 hours. ಓಕೆ, ಆಪ್ಷನ್ ತೆಗೆದು ತಪ್ಪಾಗಿದೆ. ನೋ ಸೂನರ್ ಡಿಡ್ ದ ಸನ್ರೈಸ್ ವೆನ್ ವಿ ಟು ಕೆ ಆಸ್ ಟಿ ಬ್ರೇಕ್ಫಾಸ್ಟ್ ಆ್ಯಂಡ್ ರೆಸ್ಯೂಮ್ಡ್ ದ ಜರ್ನಿ. ಓಕೆ, ಆಪ್ಷನ್ 2 ತಪ್ಪಾಗಿದೆ. ಇದೇ ರೀತಿ ಈಗ 75ರಿಂದ 81ನೇ ಪ್ರಶ್ನೆವರೆಗೂ ನೋಡೋಣ. ಸೂಚನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 75 to 81, ಡೀಲ್ ವಿತ್ ದಿ ಯುವರ್ ಎಬಿಲಿಟಿ ಟು ಯೂಸ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ಗಳನ್ನು ಯೂಸ್ ಮಾಡೋದು. ನಿಮ್ಮ ಎಬಿಲಿಟಿನ ಚೆಕ್ ಮಾಡ್ತೀನಿ. ಪ್ರಿಪೋಸಿಷನ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಆ್ಯಂಡ್ ಶೇರ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಇನ್ ಯುವರ್ ಆನ್ಸರ್ ಶೀಟ್. ದೇ ಟುಕ್ ಪೊಸಿಷನ್ಸ್ ಡ್ಯಾಶ್ ದಿ ಬಾಲ್ ಆನ್ ದೇರ್ ಓನ್ ಗೋಲ್ ಲೈನ್. ಓಕೆ, ದೇ ಟುಕ್ ಪೊಸಿಷನ್ಸ್ ಆಫ್ ದಿ ಬಾಲ್ ಆನ್ ದೇರ್ ಓನ್ ಗೋಲ್ ಲೈನ್. ಆಪ್ಷನ್ ಈಗ ಕರೆಕ್ಟ್ ಆಗ್ತದೆ. ಅದರಿಂದ ಆಫ್. ದ ಕರೆಕ್ಟ್ ಆನ್ಸರ್ ಇಸ್ ಆಫ್ ಹಿಯರ್ ವಿಚ್ ಈಸ್ ಆಪ್ಷನ್ ಒನ್. ಯು ಹ್ಯಾವ್ ಟು ಶೇಡ್ ಆಪ್ಷನ್ ಒನ್ ಇನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಇದೇ ರೀತಿಯಾಗಿ ದ ಮೀಟಿಂಗ್ ವಾಸ್ ಪ್ರಿಸೈಡೆಡ್ ಡ್ಯಾಶ್ ಬೈ ದ ಆನರೇಬಲ್ ಚೇರ್ಮನ್. ದ ಮೀಟಿಂಗ್ ವಾಸ್ ಪ್ರಿಸೈಡೆಡ್ ಓವರ್ ಬೈ ದಿ ಆನರೇಬಲ್ ಚೇರ್ಮನ್. ಆಪ್ಷನ್ 4. ದ ಮಿಲಿಟರಿ ಸ್ವಂಗ್ ಇನ್ ಟು ಆಕ್ಷನ್ ಅಂಡ್ ಕೋರ್ಡನ್ ಡ್ಯಾಶ್ ದ ಏರಿಯಾ ಇಮಿಡಿಯೇಟ್ಲಿ. ಓಕೆ, ದ ಮಿಲಿಟರಿ ಸ್ವಂಗ್ ಇನ್ ಟು ಆಕ್ಷನ್ ಅಂಡ್ ಕೋರ್ಡನ್ ಆಫ್ ದಿ ಏರಿಯಾ ಇಮಿಡಿಯೇಟ್ಲಿ. 77ನೇ ಪ್ರಶ್ನೆ, ಅಡೀರಿಂಗ್ ಟು ದ ಅಡ್ವೈಸ್ ಆಫ್ ಇಸ್ ಫಾದರ್ ಈ ರಿಕೌನ್ಸಿಲ್ ಡ್ಯಾಶ್ ಇಸ್ ವೈಫ್. ಓಕೆ, ಅಡೀರಿಂಗ್ ಟು ದ ಅಡ್ವೈಸ್ ಆಫ್ ಇಸ್ ಮನ್ ಫಾದರ್ ಈ ರಿಕೌನ್ಸಿಲ್ಡ್ ವಿತ್ ಹಿಸ್ ವೈಫ್. ಐ ಹೇಟ್ ಸಿಟ್ಟಿಂಗ್ ಡ್ಯಾಶ್ ಹಿಮ್ ಆಸ್ ಈ ಕೀಪ್ಸ್ ಆನ್ ಟಾಕಿಂಗ್. ಐ ಹೇಟ್ ಸಿಟ್ಟಿಂಗ್ ಬಿಸೈಡ್ ಹಿಮ್ ಆಸ್ ಈ ಕೀಪ್ಸ್ ಆನ್ ಟಾಕಿಂಗ್. ದ ಸಿಟಿ ವಾಸ್ ಫ್ಲಂಜ್ಡ್ ಡ್ಯಾಶ್ ದಿ ಡಾರ್ಕ್ನೆಸ್ ಡ್ಯೂ ಟು ಸಡನ್ ಪವರ್ ಫೇಲ್. ಓಕೆ, ದ ಸಿಟಿ ವಾಸ್ ಫ್ಲಂಜ್ಡ್ ಇನ್ ಟು ಡಾರ್ಕ್ನೆಸ್ ಡ್ಯೂ ಟು ಎ ಸಡನ್ ಪವರ್ ಫೇಲ್ಯೂರ್. ಈ ಈಸ್ ವಿಲ್ಲಿಂಗ್ ಟು ಮೇಕ್ ಎ ಕನ್ಸೆಷನ್ಸ್ ಡ್ಯಾಶ್ ಟು ಡಿಮ್ಯಾಂಡ್ಸ್ ಆಫ್ ಇಸ್ ಎಂಪ್ಲಾಯೀಸ್. ಈ ಈಸ್ ವಿಲ್ಲಿಂಗ್ ಟು ಮೇಕ್ ಎ ಕನ್ಸೆಷನ್ಸ್ ಟು ದ ಡಿಮ್ಯಾಂಡ್ಸ್ ಆಫ್ ಇಸ್ ಎಂಪ್ಲಾಯೀಸ್. ದ ಮಿನಿಸ್ಟರ್ ಫ್ಲೂ ದ ಡ್ಯಾಶ್ ದ ಫ್ಲಡೆಡ್ ಏರಿಯಾಸ್ ಇನ್ ಹೆಲಿಕಾಪ್ಟರ್. ದ ಮಿನಿಸ್ಟರ್ ಫ್ಲೂ ಓವರ್ ದ ಫ್ಲಡೆಡ್ ಏರಿಯಾಸ್ ಇನ್ ಹೆಲಿಕಾಪ್ಟರ್. ಈಗ 82ರಿಂದ 86ನೇ ಪ್ರಶ್ನೆವರೆಗೂ ಸೂಚನೆಗಳನ್ನು ನೋಡೋಣ. ಇನ್ ಕ್ವಶನ್ಸ್ ನಂಬರ್ 82 to 86, ಎ ಪ್ರೋವರ್ಬ್ ಈಸ್ ಗಿವನ್ ಇನ್ ಈಚ್ ಕ್ವಶನ್ ವಿತ್ ಎ ಬ್ಲ್ಯಾಂಕ್. ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರೋವರ್ಬ್ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಈಚ್ ಕ್ವಶನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪಾರ್ಚುನಿಟಿ ವರ್ಡ್ ಸೋ ದಟ್ ದ ಪ್ರೋವರ್ ಕನ್ವೇಸ್ ದ ಮೀನಿಂಗ್ ಇನ್ ವಿನ್ ದ ಬಕೆಟ್. ಓಕೆ, ದ ಲೀವ್ ಇನ್ ದ ಲೀವ್ ಇನ್ ದ ಅಬಂಡನ್ ಆರ್ ಡಿಸರ್ಟ್ ಸಮ್ ಒನ್ ಇನ್ ಡಿಫಿಕಲ್ಟ್ ಸ್ಟೇಟ್. ಸೂಚನೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ ನೋಡಬೇಕು. ಟು ಲೀವ್ ಇನ್ ಅಬಂಡನ್ ಆರ್ ಡಿಸರ್ಟ್ ಸಮ್ ಒನ್ ಇನ್ ಎ ಡಿಫಿಕಲ್ಟ್ ಸ್ಟೇಟ್ ದಟ್ ಮೀನ್ಸ್ ಲರ್ಚ್. ಲರ್ಚ್ ಆಪ್ಷನ್ ಎ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಲರ್ಚ್ ಅಕಾರ್ಡಿಂಗ್ ಟು ದ ಮೀನಿಂಗ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಯು ಹ್ಯಾವ್ ಟು ಶೇರ್ ಆಪ್ಷನ್ ಒನ್ ಯುವರ್ ಆನ್ಸರ್ ಶೀಟ್ ಫಾರ್ ದಿಸ್ ಎಕ್ಸಾಂಪಲ್. ಟು ಹೋಲ್ಡ್ ಒನ್ಸ್ ಇದಕ್ಕೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ. ಟು ವೇಟ್ ಅಂಡ್ ಟು ಬಿ ಪೇಷಂಟ್ ಹಾರ್ಸಸ್. 83ನೇ ಪ್ರಶ್ನೆ, ಬಾರ್ಕಿಂಗ್ ಅಪ್ ದ ರಾಂಗ್ ಬಿ ಪರ್ಸ್ಯೂಯಿಂಗ್ ಎ ಮಿಸ್ಟೇಕನ್ ಆರ್ ಮಿಸ್ಗೈಡೆಡ್ ಲೈನ್ ಆಫ್ ಥಾಟ್ ಆರ್ ಆಫ್ ಕೋರ್ಸ್ ಆಫ್ ಆಕ್ಷನ್ ಅಂದರೆ ಟ್ರೀ. ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ಕಾಂಟ್ ಜಡ್ಜ್ ಎ ಬುಕ್ ಬೈ ಹಿಡ್ಸ್ ಅಂದರೆ ಔಟ್ವರ್ಡ್ ಅಪಿಯರೆನ್ಸ್ ಕೆನಾಟ್ ಬಿ ಎನ್ ಇಂಡಿಕೇಟರ್ ಆಫ್ ಸಮ್ಮನ್ ಆರ್ ಸಮಥಿಂಗ್ ವ್ಯಾಲ್ಯೂ ಆಫ್ ಅರ್ತ್ ಅಂತ ಕವರ್. ಕಾಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತೇಳಿ. ಬೈಟ್ ದಿ ಡ್ಯಾಶ್ ಫೇಸ್ ಆಫ್ ಡೂಯಿಂಗ್ ಫೇಸ್ ಅಪ್ ಟು ಡೂಯಿಂಗ್ ಸಮಥಿಂಗ್ ಡಿಫಿಕಲ್ಟ್ ಆರ್ ಅನ್ಪ್ಲೆಸೆಂಟ್. ಓಕೆ, ಬೈಟ್ ದಿ ಬುಲೆಟ್. ವೇರ್ ದರ್ ಇಸ್ ಎ ವಿಲ್ ಅದಕ್ಕೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ. ಇಫ್ ಒನ್ ರಿಯಲಿ ವಾಂಟ್ಸ್ ಟು ಡೂ ಸಮಥಿಂಗ್ ಒನ್ ಕ್ಯಾನ್. ಓಕೆ, ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಅಂತೇಳಿ. ಕ್ವಶನ್ ನಂಬರ್ 87ನಿಂದ 91ವರೆಗೂ, ಈಚ್ ಕ್ವಶನ್ ಕಂಟೈನಿಂಗ್ ಪ್ಯಾರಾಗ್ರಾಫ್ ಆಫ್ 6 sentences. ದ ಫಸ್ಟ್ ಅಂಡ್ 6 sentences ಆರ್ ಗಿವನ್ ಇನ್ ದ ಬಿಗಿನಿಂಗ್ ಅಂಡ್ ಎಂಡ್ ಅಂಡ್ ನಂಬರ್ಡ್ 1 to 6 ರೆಸ್ಪೆಕ್ಟಿವ್ಲಿ. ದ ಫೋರ್ ಆಪ್ಷನ್ ದ ಸೆಂಟೆನ್ಸ್ ಇನ್ ದ ಮಿಡಲ್ ಆರ್ ಜಂಬಲ್ಡ್ ಅಂಡ್ ಲೇಬಲ್ಡ್ ಪಿ ಕ್ಯೂ ಆರ್ ಎಸ್. ಯು ಮಸ್ಟ್ ಐಡೆಂಟಿಫೈ ಅಂಡ್ ದ ಪ್ರಾಪರ್ ಆರ್ಡರ್ ಆಫ್ ದೀಸ್ ಫೋರ್ ಸೆಂಟೆನ್ಸ್ ಅಂಡ್ ಶೇರ್ ದಿ ಆಪ್ಷನ್ ದಟ್ ಕರೆಕ್ಟ್ಲಿ ಐಡೆಂಟಿಫೈಸ್ ದಿಸ್ ಸೀಕ್ವೆನ್ಸ್. ಒಂದು ಮತ್ತು ಆರನೇದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೀ ಇಲ್ಲಿ ಮಿಡ್ಲಲ್ಲಿ ಪಿ ಕ್ಯೂ ಆರ್ ಎಸ್ ಜಂಬಲ್ಡ್ ಆಗಿರ್ತವೆ, ಅದನ್ನು ನೀವು ಕರೆಕ್ಟ್ ಆರ್ಡರ್ಲ್ಲಿ ಜೋಡಿಸ್ಬೇಕಾಗುತ್ತದೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲೈವ್ ಲಿವ್ಡ್ ಎ ಕಿಂಗ್. ಓಕೆ, ಇದನ್ನು ನೋಡ್ಕೊತ ಹೋಗಿ ಆರನೇದು ಕೊಟ್ಟಿದ್ದಾರೆ. ಹಿ ಲವ್ಡ್ ದೆಮ್ ಟಿಲ್ ದ ಎಂಡ್ ಆಫ್ ಇಸ್ ಲೈಫ್. ಓಕೆ, ಸೆಲೆಕ್ಟ್ ದ ಕೋಡ್ ಫಾರ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಆಪ್ಷನ್ಸ್ ಗಿವನ್ ಬಿಲೋ. ಓಕೆ, ಕ್ಯೂ ಎಸ್ ಪಿ ಆರ್ ಆಪ್ಷನ್ 3 ಕರೆಕ್ಟ್ ಆಗ್ತದೆ ನೋಡಿ. ಕ್ಯೂ ಎಸ್ ಪಿ ಆರ್. ಓಕೆ, ಫಸ್ಟು ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಕಿಂಗ್ ಈ ಹ್ಯಾಡ್ ತ್ರೀ
ಫಿರೋಷಿಯಸ್ ಹಂಟಿಂಗ್ ಡಾಗ್ಸ್ ದ ಕಿಲ್ ಕಿಂಗ್ ಯೂಸ್ ಟು ಟೇಕ್ ದೆಮ್ ವಿತ್ ದಿಸ್ ವಿತ್ ಹಿಮ್ ವೈಲ್ ಗೋಯಿಂಗ್ ಔಟ್ ಒನ್ ಡೇ ವೈಲ್ ಹಂಟಿಂಗ್ ಹಿ ವಾಸ್ ಅಟ್ಯಾಕ್ಡ್ ಬೈ ಎ ಟೈಗರ್ ಈ ದ ಕಿಂಗ್ ಸಾರಿ ದ ಡಾಗ್ ಪೌನ್ಸ್ಡ್ ಆನ್ ದ ಟೈಗರ್ ಆ್ಯಂಡ್ ಸೇವ್ಡ್ ದ ಕಿಂಗ್ ಲೈಫ್ ಹಿ ಲವ್ಡ್ ದೆಮ್ ಟಿಲ್ ದ ಎಂಡ್ ಆಫ್ ಇಸ್ ಲೈಫ್ ಅಷ್ಟೇ ಈ ರೀತಿಯಾಗಿ ದ ಕರೆಕ್ಟ್ ಸೀಕ್ವೆನ್ಸ್ ಆರ್ಡರ್ ಇನ್ ದ ದಿಸ್ ಎಕ್ಸಾಂಪಲ್ ಇಸ್ ಕ್ವಿಸ್ಪಿಯರ್ ಸೊ ಯು ಹ್ಯಾವ್ ಟು ಶೇಪ್ ಆಪ್ಷನ್ ತ್ರೀ ಇನ್ ಯುವರ್ ಆನ್ಸರ್ ಶೀಟ್ 87ನೇ ಪ್ರಶ್ನೆ ಹಂಗಾರಿ ವಿತ್ ಎ ಪಾಪ್ಯುಲೇಷನ್ ಆಫ್ ಅಬೌಟ್ ಹಂಗಾರಿ ವಿತ್ ಎ ಪಾಪ್ಯುಲೇಷನ್ ಆಫ್ ಅಬೌಟ್ 110 million ಲೈಸ್ ಬಿಟ್ವೀನ್ ಸ್ಲೋವಾಕಿಯಾ ಟು ದ ನಾರ್ತ್ ಆ್ಯಂಡ್ ಕ್ರೊಯೇಷಿಯಾ ಟು ದ ಸೌತ್ ಓಕೆ ಪಿ ಕ್ಯೂ ಆರ್ ಎಸ್ ಕೊಡ್ತಾ ಹೋಗಿದ್ದಾರೆ ಹಿಯರ್ ಎ ಗ್ರೇಟ್ ಡೀಲ್ ಆಫ್ ಗ್ರೈನ್ ಇಸ್ ಗ್ರೋನ್ ಇನ್ ದ ರೀಸೆಂಟ್ ಇಯರ್ಸ್ ಅವರ್ ಪ್ರೋಗ್ರೆಸ್ ಹ್ಯಾಡ್ ಬೀನ್ ಮೇಡ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಮೋಸ್ಟ್ ಆಫ್ ದಿಸ್ ಕಂಟ್ರಿ ಕನ್ಸಿಸ್ಟ್ ಆಫ್ ಎನ್ ಎಕ್ಸ್ಟ್ರೀಮ್ ಫರ್ಟೈಲ್ ಪ್ಲೇನ್ ಥ್ರೋ ವಿಚ್ ದ ರಿವರ್ ಧನೂಬಿ ಫ್ಲೋಸ್ ಇನ್ ಅಡಿಷನ್ ಟು ಗ್ರೈನ್ ದ ಪ್ಲೇನ್ ಪ್ರೊಡ್ಯೂಸಸ್ ಪೊಟ್ಯಾಟೋಸ್ ಶುಗರ್ಸ್ ವೈನ್ ಆ್ಯಂಡ್ ಲೈಫ್ ಸ್ಟೈಲ್ ದ ನ್ಯೂ ಇಂಡಸ್ಟ್ರೀಸ್ ಡಿರೈವ್ ಮೇನ್ ದಿ ಫ್ರಮ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಓಕೆ ನೋಡ್ಕೊಳ್ಳಿ ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಫಸ್ಟ್ ಆರ್ ಸೆಕೆಂಡ್ ಪಿ ಥರ್ಡ್ ಎಸ್ ಆಮೇಲೆ ಕ್ಯೂ 88ನೇ ಪ್ರಶ್ನೆ ಎ ಮಷೀನ್ ಆಸ್ ಪಾರ್ಟ್ಸ್ ಮೇಡ್ ಆಫ್ ಐರನ್ ಓಕೆ ಅದಕ್ಕೆ ಪಿ ಕ್ಯೂ ಆರ್ ಎಸ್ ಕೊಡ್ತಾರೆ ದ ವೆನ್ ದ ಮಷೀನ್ ಈಸ್ ನಾಟ್ ಇನ್ ಯೂಸ್ ಇಟ್ ಶುಡ್ ಬಿ ಕವರ್ಡ್ ಇದು 6ನೇದು 1-6 ಓಕೆ ಮಿಡ್ಲಲ್ಲಿ ಓದ್ಬಿಡ್ತೀನಿ ಪಿ ನೋಡೋಣ ದೋಸ್ ಪಾರ್ಟ್ಸ್ ಮಸ್ಟ್ ಬಿ ಪೇಂಟೆಡ್ ಆರ್ ಕ್ರೋಮ್ ಪ್ಲೇಟೆಡ್ ಟು ಪ್ರಿವೆಂಟ್ ರಸ್ಟಿಂಗ್ ಸಮ್ ಪಾರ್ಟ್ಸ್ ಆಫ್ ದಿ ಮಷೀನ್ ರಬ್ ಅಗೇನ್ಸ್ಟ್ ಈಚ್ ಅದರ್ ಐರನ್ ಗೆಟ್ಸ್ ರಸ್ಟೆಡ್ ಡ್ಯೂ ಟು ದ ರಿಯಾಕ್ಷನ್ ಆಫ್ ಐರನ್ ಅಂಡ್ ಐರನ್ ಅಂಡ್ ಆಕ್ಸಿಜನ್ ದೆ ಮಸ್ಟ್ ಬಿ ಲೂಬ್ರಿಕೇಟೆಡ್ ವಿತ್ ಆಯಿಲ್ ಆರ್ ಗ್ರೀಸ್ ಟು ಪ್ರಿವೆಂಟ್ ಡ್ಯಾಮೇಜ್ ಡ್ಯೂ ಟು ದ ಫ್ರಿಕ್ಷನ್ ಇದಕ್ಕೆ ಆಪ್ಷನ್ ಆರ್ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ವೆನ್ ಎ ಸ್ಯಾಟಲೈಟ್ ಈಸ್ ಲಾಂಚ್ಡ್ ದ ರಾಕೆಟ್ ಬಿಗಿನ್ಸ್ ಬೈ ಗೋಯಿಂಗ್ ಸ್ಲೋಲಿ ಅಪ್ವರ್ಡ್ ಥ್ರೂ ದ ಏರ್ ಆರನೇದು ಕಾನ್ಸಿಕ್ವೆಂಟ್ಲಿ ದ ರಾಕೆಟ್ ಸ್ಟಿಲ್ ಡಸ್ ನಾಟ್ ಬಿಕಮ್ ಟು ಹಾಟ್ ಓಕೆ ಆಪ್ಷನ್ಸ್ ಕೊಡ್ತಾ ಹೋಗಿದರೆ ಜಂಬಲ್ ಮಾಡಿದ್ದಾರೆ ಪಿ ಹೌವರ್ ದ ಹೈಯರ್ ಹಿಟ್ ಗೋಸ್ ಇಟ್ ಗೋಸ್ ದ ಲೆಸ್ ಏರ್ ಇಟ್ ಮೀಟ್ಸ್ ಆ್ಯಸ್ ದ ರಾಕೆಟ್ ಗಸ್ ಗೋಸ್ ಹೈಯರ್ ಇಟ್ ಟ್ರಾವೆಲ್ಸ್ ಫಾಸ್ಟ್ ಫಾರ್ ದಿ ಅಟ್ಮಾಸ್ಫಿಯರ್ ಬಿಕಮ್ಸ್ ಥಿನ್ನರ್ ಆಸ್ ಅ ರಿಸಲ್ಟ್ ದೇರ್ ಇಸ್ ಎ ಲೆಸ್ ಫ್ರಿಕ್ಷನ್ ಓಕೆ ಕ್ಯೂ ಪಿ ಆರ್ ಎಸ್ ಅದಕ್ಕೆ ಆಪ್ಷನ್ 95 ಆಫ್ಟರ್ ದ ಬ್ರೇಕ್ ಪ್ಲೇ ಬಿಗನ್ ಫಾರ್ ದಿ ಸೆಕೆಂಡ್ ಹಾಫ್ ಆಫ್ ದಿ ಮ್ಯಾಚ್ ಆರನೇದು ಮೆನಿ ಎಕ್ಸಿಸ್ಟೆಡ್ ಸ್ಪೆಕ್ಟೇಟರ್ ವಿಸ್ಟರ್ ಅಂಡ್ ಜಂಪ್ಡ್ ಇನ್ ದರ್ ಸೀಟ್ಸ್ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ಜಂಬಲ್ ಮಾಡಿ ಬಟ್ ದೇ ವರ್ ಸೂನ್ ಡ್ರಿವನ್ ಬ್ಯಾಕ್ ಮೈ ಆಸ್ಟ್ರೇಲಿಯನ್ ಟೀಮ್ ದ ಜರ್ಮನ್ ಟೀಮ್ ಕೇಮ್ ಇನ್ ಟು ಅಟ್ಯಾಕಿಂಗ್ ಮೋಡ್ ಅಂಡ್ ಅಟ್ಯಾಕ್ಡ್ ದ ಅಪೋಸಿಷನ್ ಆಸ್ಟ್ರೇಲಿಯಾ ಆಸ್ ಗಿ ಸ್ಕೋರ್ಡ್ ದ ಥರ್ಡ್ ಗೋಲ್ ವಿಚ್ ಎನ್ಶೂರ್ಡ್ ದ ವಿಕ್ಟ್ರಿ ದ ಕ್ರೌಡ್ ಎರಪ್ಟೆಡ್ ವಿತ್ ಜಾಯ್ ದ ಸೆಂಟರ್ ಫಾರ್ವರ್ಡ್ ಆಫ್ ದಿ ಆಸ್ಟ್ರೇಲಿಯನ್ ಟೀಮ್ ಸ್ಕಿಲ್ಫುಲಿ ಟೂಕ್ ದ ಬ್ಯಾಲ್ ಅಂಡ್ ರಶ್ ಇಂಟು ದ ಡಿ ಓಕೆ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಒನ್ಸ್ ಅಪಾನ್ ಎ ಟೈಮ್ ದೇರ್ ಲೈವ್ಡ್ ಆ್ಯನ್ ಓಲ್ಡ್ ಮ್ಯಾನ್ ಓಕೆ ಆರನೇದು ವಿತ್ ದಿಸ್ ಪ್ಲಾನ್ ಇನ್ ಇಸ್ ಮೈಂಡ್ ಈ ಕಾಲ್ಡ್ ಆಲ್ ಆಫ್ ದೆಮ್ ಟು ಕಮ್ ಟು ದ ಫೀಲ್ಡ್ ಆಫ್ ಫೀಲ್ಡ್ ದಿ ನೆಕ್ಸ್ಟ್ ಡೇ ಈ ಕೊಡಿದ್ದಾರೆ ಸೊ ಹಿ ಥಾಟ್ ಆಫ್ ಎ ಪ್ಲಾನ್ ಟು ಮೇಕ್ ದೆಮ್ ವರ್ಕ್ ಕ್ಯೂ ಆಲ್ ದ ಫೋರ್ ಸನ್ಸ್ ವರ್ ಲೇಸಿ ದ ಓಲ್ಡ್ ಮ್ಯಾನ್ ವಾಸ್ ವರಿಡ್ ಅಬೌಟ್ ದಿ ಫ್ಯೂಚರ್ ಲೈಫ್ ಈ ಹ್ಯಾಡ್ ಫೋರ್ ಸನ್ಸ್ ಈ ರೀತಿಗೆ ಎಸ್ ಕ್ಯೂ ಆರ್ ಪಿ ಕೆ ಈಗ 92ರಿಂದ 95ವರೆಗೂ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ ಯುವರ್ ಆನ್ಸರ್ ಟು ದೀಸ್ ಕ್ವಶನ್ಸ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ಯಾಸೇಜ್ ಓನ್ಲಿ ಪ್ಯಾಸೇಜ್ ಮುಖಾಂತರನೇ ನೀವು ಆನ್ಸರ್ ಮಾಡಿಸಿದೆ ಏ ಪ್ಯಾಸೇಜನ್ನು ಓದ್ತೀನಿ ಅರ್ಥ ಮಾಡ್ಕೊಳ್ಳಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಂತ್ರಿ ಓಕೆ ಪ್ಯಾಸೇಜ್ 1 ಎ ಟೀಮ್ ಈಸ್ ಎ ಗ್ರೂಪ್ ಆಫ್ ಪೀಪಲ್ ಕಮಿಂಗ್ ಟುಗೆದರ್ ಟು ಕೊಲಾಬರೇಟ್ ದಿಸ್ ಕೊಲಾಬರೇಷನ್ ಈಸ್ ಟು ರೀಚ್ ಎ ಶೇರ್ಡ್ ಗೋಲ್ ಆರ್ ಟಾಸ್ಕ್ ಫಾರ್ ವಿಚ್ ದೇ ಹೋಲ್ಡ್ ದೆಮ್ ಸೆಲ್ಫ್ ಮ್ಯೂಚುವಲಿ ಅಕೌಂಟೇಬಲ್ ಎ ಗ್ರೂಪ್ ಆಫ್ ಪೀಪಲ್ ಈಸ್ ನಾಟ್ ನೆಸರ್ಲಿ ಎ ಟೀಮ್ ಎ ಟೀಮ್ ಈಸ್ ಎ ಗ್ರೂಪ್ ಆಫ್ ಪೀಪಲ್ ವಿತ್ ಎ ಹೈ ಡಿಗ್ರಿ ಆಫ್ ಇಂಟರ್ ಡಿಪೆಂಡೆನ್ಸ್ ಗಿಯರ್ಡ್ ಟುವರ್ಡ್ಸ್ ದಿ ಅಚೀವ್ಮೆಂಟ್ ಆಫ್ ಎ ಕಾಮನ್ ಗೋಲ್ ಆರ್ ಕಂಪ್ಲೀಷನ್ ಆಫ್ ದಟ್ ಆಫ್ ಎ ಟಾಸ್ಕ್ ರದರ್ ದ್ಯಾನ್ ಜಸ್ಟ್ ಎ ಗ್ರೂಪ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ ಎ ಗ್ರೂಪ್ ಬೈ ಡೆಫಿನೇಷನ್ ಈಸ್ ಎ ನಂಬರ್ ಆಫ್ ಇಂಡಿವಿಜುವಲ್ಸ್ ಹ್ಯಾವಿಂಗ್ ಸಮ್ ಯುನಿಫೈಂಗ್ ರಿಲೇಷನ್ಶಿಪ್ ಟೀಮ್ ಮೆಂಬರ್ಸ್ ಆರ್ ಆರ್ ಡೀಪ್ಲಿ ಕಮಿಟೆಡ್ ಟು ಈಚ್ ಅದರ್ಸ್ ಪರ್ಸನಲ್ ಗ್ರೋತ್ ಅಂಡ್ ಸಕ್ಸಸ್ ದಟ್ ಕಮಿಟ್ಮೆಂಟ್ ಯೂಶ್ವಲಿ ಟ್ರಾನ್ಸೆಂಡ್ಸ್ ದ ಟೀಮ್ ಎ ಟೀಮ್ ಔಟ್ ಪರ್ಫಾರ್ಮ್ಸ್ ಎ ಗ್ರೂಪ್ ಆ್ಯಂಡ್ ಔಟ್ ಪರ್ಫಾರ್ಮ್ಸ್ ಆಲ್ ರೀಸನಬಲ್ ಎಕ್ಸ್ಪೆಕ್ಟೇಷನ್ಸ್ ಗಿವನ್ ಟು ಇಟ್ಸ್ ಇಂಡಿವಿಜುವಲ್ ಮೆಂಬರ್ಸ್ ದಟ್ ಈಸ್ ಎ ಟೀಮ್ ಆ್ಯಸ್ ಎ ಸಿನರ್ಜೆಟಿಕ್ ಎಫೆಕ್ಟ್ 1+1 ಈಕ್ವಲ್ ಲಾಟ್ ಮೋರ್ ದ್ಯಾನ್ ಟು ಟೀಮ್ ಮೆಂಬರ್ಸ್ ನಾಟ್ ಓನ್ಲಿ ಕೋಆಪರೇಟ್ ಇನ್ ಆಲ್ ಆಸ್ಪೆಕ್ಟ್ ಆಫ್ ದೇರ್ ಟಾಸ್ಕ್ ಆ್ಯಂಡ್ ಗೋಲ್ ದೇ ಶೇರ್ ಇನ್ ವಾಟ್ ಆರ್ ಟ್ರೆಡಿಷನಲಿ ಥಾಟ್ ಆಫ್ ಆಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಸಚ್ ಆಸ್ ಪ್ಲಾನಿಂಗ್ ಆರ್ಗನೈಸಿಂಗ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಗೋಲ್ಸ್ ಅಸೆಸ್ಸಿಂಗ್ ದ ಟೀಮ್ಸ್ ಪರ್ಫಾರ್ಮೆನ್ಸ್ ಡೆವಲಪಿಂಗ್ ದೇರ್ ಓನ್ ಸ್ಟ್ರಾಟಜಿಕ್
strategies to manage change and securing their own resources. A team has three major benefits for the organization. The first benefit is that it maximizes the organization's human resources. Each member of the team is coached, helped and led by all other members of the team. A success or failure is felt by all members, not just the individual. Failure are not blamed on the individual members, which gives them the courage to take chances. Successes are felt by every team members. This helps them to set and achieve bigger and better successes. In addition, failure is perceived as a learning lesson. The second benefit is that its output is superior, even when the odds are not in its favor. This is due to the synergetic effect of a team. A team can normally outperform a group of individuals. The third benefit is that there is a continuous improvement. No one knows the job, task, and goal better than the individual team members. To get real change, you need their knowledge, skills, and abilities. Choose the statement that accurately reflects a team. Just a group of people, a highly interdependent group geared towards achieving a common goal, a group of administrative convenience, a good number of individuals having some unifying relationship. Option 2 is correct. A highly interdependent group geared towards achieving a common goal. The question, identify the incorrect statement from the following. A team outperforms a group. A team has a synergetic effect. 1 plus 1 equals a lot more than 2. A group outperforms a team. A team is a group of people coming together to collaborate. Okay? Incorrect at the kedarinda, other than the incorrect out of the really. Option 3. 94ನೇ ಪ್ರಶ್ನೆ ಫೈಂಡ್ ದ ಟರ್ಮ್ ಕ್ಲೋಸರ್ ಇನ್ ಮೀನಿಂಗ್ ಟು ಸಿನರ್ಜೆಟಿಕ್ ಎಫೆಕ್ಟ್ ಸಿನರ್ಜೆಟಿಕ್ ಎಫೆಕ್ಟ್ ಅಂದರೆ ಸಿನೋನಿಮ್ಸ್ ಅನ್ನ ಹೇಳಬೇಕಾಗ್ತದೆ ಇದಕ್ಕೆ ಸಿನರ್ಜೆಟಿಕ್ ಎಫೆಕ್ಟ್ ಅಂದರೆ ಯೂನಿಫೈಡ್ ಐಡೆಂಟಿಫೈ ದ ಸ್ಟೇಟ್ಮೆಂಟ್ ದಟ್ ಡಸ್ ನಾಟ್ ರಿಫ್ಲೆಕ್ಟ್ ದ ಬೆನಿಫಿಟ್ ಆಫ್ ಟೀಮ್ ಫಾರ್ ದಿ ಆರ್ಗನೈಸೇಷನ್ಸ್ ಓಕೆ ಬ್ರಿಂಗ್ಸ್ ಡಿಸ್ಹಾರ್ಮೋನಿ ಇನ್ ದ ಆರ್ಗನೈಸೇಷನ್ಸ್ ಓಕೆ ಈಗ ಇನ್ನೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ 96ರಿಂದ 100 ಪ್ರಶ್ನೆ ನಾಲ್ಕು ಕ್ವಶನ್ಸ್ಗಳು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಯುವರ್ ಆನ್ಸರ್ ಟು ದೀಸ್ ಕ್ವಶನ್ಸ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ಯಾಸೇಜ್ ಓನ್ಲಿ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ವಂತ ಯೋಚನೆ ಇರಬಾರ್ದು ಪ್ಯಾಸೇಜಲ್ಲಿ ಏನು ಕೊಡಿದೆ ಅದ್ರ ಮುಖಾಂತರ ನಿಮ್ಮ ಆನ್ಸರ್ ಇರಬೇಕಾಗ್ತದೆ ಪ್ಯಾಸೇಜ್ 2 ಆಫ್ಟರ್ ಟೇಕಿಂಗ್ ಲಂಚ್ ಇನ್ ಒನ್ ಆಫ್ ದಟ್ ಹೋಟೆಲ್ಸ್ ಇನ್ ಮುಂಬೈ ಐ ಸ್ಟಾರ್ಟೆಡ್ ಟು ಕ್ರಾಸ್ ದ ಸ್ಟ್ರೀಟ್ ವೆನ್ ಐ ಹರ್ಡ್ ದ ಸೌಂಡ್ ಆಫ್ ಕಾಯಿನ್ ಡ್ರಾಪಿಂಗ್ ಇಟ್ ವಾಸ್ ನಾಟ್ ಮಚ್ ಬಟ್ ಆಸ್ ಐ ಟರ್ನ್ ಮೈ ಹೈಸ್ ಕ್ಯಾಚ್ ದಿ ಏಡ್ಸ್ ಆಫ್ ಸೆವೆರಲ್ ಅದರ್ ಪೀಪಲ್ ಟರ್ನಿಂಗ್ ಟು I tinkling sound of a coin dropping on the pavement is an attention getter. It can be nothing more than a 10 rupee coin. Whatever the coin is, no one ignores the sound of it. It got me thinking about the sounds again. We are beside by so many sounds that attract the most attention. People in Mumbai city seldom turn to look when a fire engine, a police interceptor car and hospital ambulance comes streaming along the street. Okay, when I am in the Mumbai, I am a Mumbaiker. I don't turn either like the natives. I hardly hear a siren there. At home in my little town in Haveri, it's different. The distance, howl of a police car, an emergency vehicle or fire siren brings me to my feet. I am seated and brings me to the window if I am in bed. It's the quietest sounds that have most effects on us, not the loudest. In the middle of the night, I can hear a dropping tap hundreds of yards away through these closed doors. I have been hearing little creaking noises and sounds which my imagination turns into footsteps in the middle of the night for 25 years in our house. How come I never hear these sounds in the daytime? I am quite clear in my mind what the good sounds are and what the bad sounds are. I have turned against the whistling, for instance. I used to think of it as a mark of a happy worker, but lately I have been associating the whistler with a nervous person making compulsive noises. The tapping of my typewriter as the keys hit the paper is a lovely sound to me. I often like the sound of what I write better than the looks of it. ಇದರ ಮುಖಾಂತರ ನಾಲ್ಕು ಕ್ವಶನ್ಗಳನ್ನು ಕೇಳಿದ್ದಾರೆ.
ತೊಂಬತ್ತಾರನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಾಟ್ ಈಸ್ ದ ಟ್ರೂ ಅಬೌಟ್ ಪೀಪಲ್ ಇನ್ ಮುಂಬೈ ಸಿಟಿ? ಓಕೆ, ಆಪ್ಷನ್ ನೋಡ್ಕೊಳ್ಳಿ. ದೇ ಆರ್ ಯೂಸ್ಡ್ ಟು ಸೌಂಡ್ ದ ಸೈರನ್ಸ್ ಅಂತ ಹೇಳಿ. ದ ಸೌಂಡ್ಸ್ ಆಫ್ ಎ ಕಾಯಿನ್ ಡ್ರಾಪಿಂಗ್ ಮೇಕ್ಸ್ ಪೀಪಲ್ ಪೇ ಅಟೆನ್ಷನ್ ಟು ದ ಸೌಂಡ್. ತೊಂಬತ್ತೆಂಟನೇ ಪ್ರಶ್ನೆ, ಹೌ ಡಸ್ ದ ರೈಟರ್ ಫೀಲ್ಸ್ ಅಬೌಟ್ ದ ಸೌಂಡ್ಸ್ ಇನ್ ದ ಜನರಲ್? ಓಕೆ, ಆಪ್ಷನ್ ಎ ಕರೆಕ್ಟ್. ಈ ಫೀಲ್ಸ್ ದೇ ಆರ್ ಎ ಪಾರ್ಟ್ ಆಫ್ ಅವರ್ ಲೈಫ್. ವಾಟ್ ಕೈಂಡ್ ಆಫ್ ಸೌಂಡ್ ಡಸ್ ದ ಆಥರ್ ಫೈಂಡ್ಸ್ ಪ್ಲೆಸೆಂಟ್? ಟ್ಯಾಪಿಂಗ್ ಆಫ್ ಇಸ್ ಟೈಪ್ ರೈಟರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದಿ ವೆಸ್ಟರ್ಲಿಂಗ್ ಸೌಂಡ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ಓಕೆ, ದ ಆಥರ್ ಹರ್ಲಿಯರ್ ಯೂಸ್ ಟು ಥಿಂಕ್ ದಟ್ ಇಟ್ ಈಸ್ ಎ ಮಾರ್ಕ್ ಆಫ್ ಹ್ಯಾಪಿ ಪರ್ಸನ್ಸ್. ಓಕೆ, ಇಲ್ಲಿಗೆ 100 ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ನಿಮಗೆ ಯಾವುದಾದ್ರೂ ತಪ್ಪು ಇದೆ ಆನ್ಸರ್ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇನ್ನೊಂದು ವೆರಿಫೈ ಮಾಡಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಓಕೆ, ನಿಮಗೆ ಹೆಲ್ಪ್ ಆಯ್ತು ಅನ್ಕೊತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್.